ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದೆ ಸೊ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಲಗ್ನಗಳು ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಶೀತ ಕಫ ಯಾವಾಗಲೂ ಇರ್ತದಲ್ವ ಶೀತ ಕಫ ಯಾವಾಗಲೂ ಇರ್ತ ಸೊ ಅದಕ್ಕೆ ಯಾವ ಸ್ವಿಚ್ ವಾರ್ಡನ್ನು ಉಪಯೋಗ ಅಲ್ವಾ ಮಕ್ಕಳಿಗೆ ಕೆಲವರಿಗೆಲ್ಲ ಸ್ವಲ್ಪ ಏನೇ ತಿಂದರೂ ಕೂಡ ಒಂದು ಬಾಳೆಹಣ್ಣು ತಿಂದರೂ ಕೂಡ ಮೂಗಿಂದ ಇಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಫ ಜಾಸ್ತಿ ಶೀತ ಜಾಸ್ತಿ ಅಂಥವ್ರಿಗೆ ಯಾವ ಸ್ವಿಚ್ ವಾರ್ಡನ್ನು ಉಪಯೋಗ ಮಾಡಬೇಕು ಅದರ ಬಗ್ಗೆ ತಿಳ್ಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದ್ರ ಜೊತೆಗೆ ಶುಗರ್ ಲೆವೆಲನ್ನು ಒಂದೇ ವಾರದಲ್ಲಿ ಹೇಗಪ್ಪ ಕಂಟ್ರೋಲ್ ಮಾಡ್ಬೋದಲ್ವ ವಿದಿನ್ ವೀಕ್ ವಿದಿನ್ ವೀಕಲ್ಲಿ ಅದು ಕಂಟ್ರೋಲಿಗೆ ಬರಬೇಕು ಹೇಗಪ್ಪ ಮಾಡ್ಬೋದು ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ವಲ್ಪ ಕೇಳಿಸ್ಕೊಳ್ಳಿ ಶುಗರ್ ಲೆವೆಲ್ ಶುಗರ್ ಲೆವೆಲ್ ಹೆಚ್ಚಾಗಿರುವವರು ಶುಗರ್ ಪ್ರಾಬ್ಲಮ್ ಇರುವವರು ಇದನ್ನು ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಶುಗರನ್ನು ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ಒಂದೇ ವಾರದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತೀನಿ ರೈಟ್ ತಾನೆ ಓಕೆ ಸೊ ನಾನು ವಿಶೇಷವಾಗಿ ವೃಶ್ಚಿಕ ಲಗ್ನದ ಬಗ್ಗೆ ಮಾತಾಡಿದ್ದೆ ರೈಟ್ ನಾನೇ ಆ ವೃಶ್ಚಿಕ ಲಗ್ನದವರ ವಿಷಯದ ಬಗ್ಗೆ ಮಾತಾಡಿದೆ ಏನು ಪ್ರಾಬ್ಲಮ್ ಉಂಟು ಅದನ್ನು ಹೇಳಿದ್ದೇನೆ ನಿಮಗೆ ಪರಿಹಾರ ಕೂಡ ಆಲ್ಮೋಸ್ಟ್ ಹೇಳಿಕೊಟ್ಟಿದ್ದೇನೆ ಸೊ ವೃಷ್ಟಿಕ ಲಗ್ನದವರಿಗೆ ಪರವಾಗಿಲ್ಲ ಸೊ ಇವರೆಲ್ಲ ಏನು ಮಾಡ್ತಾರೆ ಹೆಚ್ಚಾಗಿ ಇವರಿಗೆ ತೊಂದರೆ ಆದಾಗ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಅಳ್ತಾ ಕೂತ್ಕೊಳ್ತಾರೆ ಕಣ್ಣೀರು ಹರಿಸ್ತಾರೆ ಇಂಥದ್ದೆಲ್ಲ ಒಂದು ಸಿಚುವೇಷನ್ ಇರ್ತದೆ ಅವರಿಗೆ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ನೋಡ್ಕೊಳ್ಬೇಕು ಅವ್ರ ಜಾತಕಲ್ಲಿ ಚಂದ್ರ ಎಲ್ಲಿದಾನೆ ಅದನ್ನು ನೋಡ್ಕೊಳ್ಬೇಕು ಚಂದ್ರ ಎಲ್ಲಿದಾನೆ ಚಂದ್ರನ ಪೂಜೆ ಯಾಕಂದರೆ ವೃಶ್ಚಿಕ ಲಗ್ನಕ್ಕೆ ಚಂದ್ರನಿಂದ ನೀಚ ಫಲ ಮತ್ತು ಚಂದ್ರ ಬಾಧಾಧಿಪತಿ ಅದಕ್ಕೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಕೊಡಲಿಕ್ಕೆ ತುಂಬ ಬಿಡೋದಿಲ್ಲ ಬಿಡುವುದಿಲ್ಲ ಇರುವಂಥ ಪರಿಹಾರ ಏನು ಮನೆಯಲ್ಲಿ ಏನೆಲ್ಲ ಹಳೆಯ ವಸ್ತುಗಳನ್ನು ಕಟ್ಟಿ ಕಟ್ಟಿ ಇಟ್ಟಿದ್ದೀರಾ ಅದು ನಿಮ್ಮ ಗೋಣಿಯಲ್ಲಿರ್ಬೋದು ತೊಟ್ಟೆಯಲ್ಲಿರ್ಬೋದು ಬ್ಯಾಗ್ ಒಳಗೆ ಇರ್ಬೋದು ಹಳೆಯ ವಸ್ತುಗಳು ಸೊ ಅದೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ನೀವು ರೈಟ್ ತಾನೇ ಅದೆಲ್ಲ ರಿಮೂವ್ ಮಾಡಿದಾಗ ಚಂದ್ರನ ಪೊಸಿಷನ್ ಚೆನ್ನಾಗಿರುತ್ತೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ತುಂಬ ಜನಕ್ಕೆ ಇದು ವಿಷಯ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳ್ತೇನೆ ಚಂದ್ರ ಡಿಸ್ಟರ್ಬೆನ್ಸ್ ಆಗುವುದೇ ಇದರ ಮುಖಾಂತರ ನೀವೆಲ್ಲ ವಸ್ತುಗಳನ್ನು ಹಳೆಯ ವಸ್ತುಗಳನ್ನು ಕಟ್ಟಿ ಕಟ್ಟಿ ಇಟ್ಟಂಥ ವಸ್ತುಗಳು ರಿಲೇಟೆಡ್ ಟು ಚಂದ್ರ ಫಿನಿಶ್ ಓಕೆನಾ ಕಟ್ಟಿ ಇಟ್ಟಂತಹ ವಸ್ತುಗಳು ಎಲ್ಲವೂ ಕೂಡ ರಿಲೇಟೆಡ್ ಟು ಚಂದ್ರ ಅದು ಚಂದ್ರನನ್ನು ಡಿನೋಟ್ ಮಾಡುತ್ತೆ ಅದು ಚಂದ್ರನನ್ನು ತೋರಿಸ್ಕೊಡುತ್ತೆ ಚಂದ್ರನ ಪೊಸಿಷನ್ ಆ ರೀತಿ ಇರ್ತದೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಈಗ ಚಂದ್ರ ಶನಿ ಜೊತೆಗೆ ಬಂದುಬಿಟ್ಟ ಒಂದಷ್ಟು ವಸ್ತುಗಳನ್ನು ಕಟ್ಟಿ ಕಟ್ಟಿ ಅಂತ ಇಟ್ಟಿರ್ತೀರ ನೀವು ರೈಟಾ ಸೊ ಸೊ ಇದನ್ನು ಯಾವಾಗ ನೀವು ಸರಿ ಮಾಡ್ಕೊಳ್ತೀರ ಆಗ ಚಂದ್ರನ ಪೊಸಿಷನ್ ಕ್ಲಿಯರ್ ಆಗುತ್ತೆ ಆಗೇನಾಗುತ್ತೆ ನಿಮಗೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಸ್ಪರಿಟಿ ಬರುತ್ತೆ ಮಾನಸಿಕ ನೆಮ್ಮದಿ ಬರುತ್ತೆ ಮಕ್ಕಳು ಊಟ ಮಾಡಲಿಕ್ಕೆ ಕೇಳೋದಿಲ್ಲ ಊಟ ಮಾಡಲಿಕ್ಕೆ ಕೇಳ್ತಾರೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಬರಲಿಕ್ಕೆ ಎಲ್ಲ ಸುಧಾರಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಐಟಾ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಅಮ್ಮ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ ನಾವು ಮಂಗಳೂರಿಂದ ಓಕೆ ಕೆಲಸದ ಬಗ್ಗೆ ಆಯ್ತಮ್ಮ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಓಕೆ ಸಮಯ ಹೇಳಿಮ್ಮ ಸಂಜೆ ಕೆಲಸ ಏನ್ ಮಾಡ್ಕೊಂಡಿದ್ದೀರಮ್ಮ ಈಗ ಕೆಲಸ ಹೋದದ ನೀವು ಬಿಟ್ಟದ್ದು ಓಕೆ ಪರವಾಗಿಲ್ಲಮ್ಮ ನೋಡೋಣ ಏನು ಬರುತ್ತೆ ಅಂತ ಜಾತಕದಲ್ಲಿ ರೇವತಿ ನಕ್ಷತ್ರ ಮೀನರಾಶಿಯ ಜಾಕ ನಿಮ್ಮದು ಹಾಂ ಓಕೆ ಆ್ಯಕ್ಚುಲಿ ಇದರಲ್ಲಿ ಸಿಂಹ ಲಗ್ನ ತೋರಿಸ್ತಾ ಉಂಟಮ್ಮ ನಿಮ್ಮ ಹುಟ್ಟಿದ ಸ್ಥಳ ಯಾವುದಮ್ಮ ಒಮ್ಮೆ ರಿಪೀಟ್ ಮಾಡಿ ಮಂಜೇಶ್ವರ ಮಂಜೇಶ್ವರ ಕೇರಳ ರೈಟ್ ತಾನೇ ನಿಮಗೆ ಯಾಕಂದರೆ ನಿಮಗೆ ಕರ್ಕಾಟಕ ಲಗ್ನದ ಎಫೆಕ್ಟ್ ತುಂಬ ಜಾಸ್ತಿ ಬರ್ತಾ ಉಂಟು ಅದು ಸಿಂಹ ಅಂತೂ ಅಲ್ಲ ಓಕೆನಾ ರಾಶಿ ಅಂತೂ ಅಲ್ಲ ಓಕೆ ಈಗ ಏನಾಗುತ್ತೆ ನಿಮಗೆ ಸೂರ್ಯ ದಶ ನಡೀತಾ ಉಂಟಮ್ಮ ಏನಮ್ಮ ಕೆಲಸ ಸಿಗುತ್ತೆ ಅದರ ಬಗ್ಗೆ ಮಾತಾಡಿ ಸೂರ್ಯದಶೆಯಲ್ಲಿ ಕೆಲಸ ಸಿಗುತ್ತೆ ಅಂತ ಇಂಡಿಕೇಶನ್ ಅದು ಖಂಡಿತ ಉಂಟಮ್ಮ ಖಂಡಿತ ಪ್ರಯತ್ನ ಮಾಡಿ ಕೆಲಸ ಸಿಗುತ್ತೆ ಅಂಥದ್ದೇನು ಸಮಸ್ಯೆ ಇಲ್ಲಮ್ಮ ನೀವೇನು ಗೌರ್ಮೆಂಟ್ ಜಾಬ್ಗೆ ಅಂತ ಹೋಗ್ತಾ ಇಲ್ಲ ರೈಟ್ ತಾನೆ ನೀವು ಗೌರ್ಮೆಂಟ್ ಜಾಬ್ ಅಂತ ಹುಡುಕ್ತಾ ಇಲ್ಲ ತೊ ಏನೋ ಒಂದು ಕೆಲಸ ಒಂದು ಮಾಮೂಲಿ ಕೆಲಸವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೇನೆ ಆನಂತರ ಭಕ್ತಿಯಲ್ಲಿ ಈಗ ರಾಹು ಬಂದುಬಿಟ್ಟಿದ್ದಾನೆ ರಾಹು ಬಂದಾಗ ಸಾಧಾರಣ ರಾಹುವಿನಿಂದ ಕೂಡ ಕೆಲಸ ಆಗುವಂಥ ಯೋಗ್ಯ ಒಂದು ಫಲವನ್ನು ಅಥವಾ ತೋರಿಸ್ತಾ ಇದ್ದಾನೆ ನೀವು ಇಷ್ಟೇ ಮಾಡಬೇಕು ಒಂದು ಪ್ರಯತ್ನ ಮಾಡಿ ಆ ಪ್ರಯತ್ನ ಮಾಡ್ತಾ ಮುಂದುವರಿ ಆನಂತರ ನೀವು ಸಾಧ್ಯ ಆದರೆ ಒಮ್ಮೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಬನ್ನಿ ಅಥವಾ ಅಲ್ಲಿಗೆ ಒಂದು ಹರಕೆ ಹೇಳ್ಕೊಳ್ಳಿ ಖಂಡಿತ ಕೆಲಸ ಆಗುತ್ತಮ್ಮ ಅಷ್ಟೇ ಮಾಡಿ ಒಳ್ಳೆಯದಾಗಲಿ ತಾಯಿ ರೈಟಾ ರೈಟಮ್ಮ ಒಳ್ಳೆಯದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ತಾನೇ ಸೊಕೆ ಸೊ ನಿನ್ನೆ ನಾನು ರಾಹು ಬದಲಾವಣೆ ಆಗ್ತಾನೆ ಅಂತ ಹೇಳಿದ್ದೇನೆ ರಾಹು ಆಲ್ಮೋಸ್ಟ್ ಚೇಂಜ್ ಆಗಿದ್ದಾನೆ ಇವತ್ತು ಓಕೆ ಬೆಳಗಿನ ಹೊತ್ತಿಗೆ ಸೊ ಏನಾಗುತ್ತೆ ಇದರಲ್ಲಿ ವಿಶೇಷವಾಗಿ ಒಂದು ನೋಡ್ಕೊಳ್ಬೇಕು ಕೆಲವರ ಅಭಿಮತ ಏನಿದೆ ರಾಹು ಮುಂದಿನ ತಿಂಗಳು ಚೇಂಜ್ ಆಗ್ತಾನಂತ ಓಕೆ ಅದು ಕರೆಕ್ಟೇ ಮುಂದಿನ ತಿಂಗಳು ಅಂದರೆ ಇನ್ನೊಂದು ಒಂದು ತಿಂಗಳಲ್ಲಿ ಆತ ರಾಹು ಏನು ಮಾಡ್ತಾನೆ ವೃಷಭ ರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಕೆಲವರ ಪ್ರಕಾರ ಇವತ್ತು ಪ್ರವೇಶ ಪ್ರವೇಶ ಮಾಡಿದ್ದಾನೆ ರೈಟಾ ಸೊ ನಮಗೆ ಏನಾಗುತ್ತೆ ಜಾತಕದಲ್ಲಿ ಅದರಲ್ಲಿ ಎರಡು ಆಪ್ಷನ್ಸ್ ಇದೆ ಏನಂದರೆ ಒಂದು ಟ್ರೂ ನೋಡ್ ಅಂತ ಇದೆ ಮತ್ತೊಂದು ಮೀನ್ ನೋಡ್ ಅಂತ ಇದೆ ಟ್ರೂ ನೋಡ್ ಅಂದ್ರೆ ಏನು ಟ್ರೂ ನೋಡ್ ಅಂದ್ರೆ ರಾಹುವಿನ ಆಕ್ ಆಕ್ಚುವಲ್ ಕ್ಯಾಲ್ಕುಲೇಷನ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಟ್ರೂ ನೋಡಲ್ಲಿ ಬರುತ್ತೆ ಮೀನ್ ನೋಡಂದರೆ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಅಂದಾಜು ಕ್ಯಾಲ್ಕುಲೇಷನಲ್ಲಿ ನೀವು ಹಿಡಿದುಕೊಂಡಾಗ ಇನ್ನೂ ಒಂದು ತಿಂಗಳ ನಂತರ ಆತ ರಾಶಿ ಪ್ರವೇಶ ಮಾಡ್ತಾನೆ ಟ್ರೂ ನೋ ನೋಡನ್ನು ಇಟ್ಟುಕೊಂಡಾಗ ಇವತ್ತು ಆತ ರಾಶಿ ಅಂದರೆ ಮೇಷರಾಶಿಗೆ ಪ್ರವೇಶ ಮಾಡಿದ್ದಾನಪ್ಪ ರೈಟ್ ತಾನೆ ಓಕೆನಾ ಈಗ ನೀವು ತುಂಬ ಜನ ಮೀನ್ ನೋಡನೆ ಉಪಯೋಗ ಮಾಡಿಕೊಳ್ಳೋದಾದರೆ ಒಂದು ತಿಂಗಳ ನಂತರ ರಾಹುವಿನ ಪ್ರವೇಶ ಗೊತ್ತಾಗುತ್ತೆ ನಿಮಗೆ ಯಾರೆಲ್ಲ ಟ್ರೂ ನೋಡನ್ನು ಉಪಯೋಗ ಮಾಡ್ತಾರೆ ಅವರಿಗೆಲ್ಲ ರಾಹುವಿನ ಪ್ರವೇಶ ಇವತ್ತೇ ಗೊತ್ತಾಗುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ನನಗೆ ಮೆಸೇಜ್ ಏನು ಬರ್ತಾ ಇರುತ್ತೆ ಅಂದರೆ ಆ್ಯಸ್ಟ್ರೋಸೇಜಲ್ಲಿ ಹಾಗೆ ಉಂಟು ಅದರಲ್ಲಿ ಹೀಗೆ ಉಂಟು ಅದು ನನಗೆ ಗೊತ್ತಿಲ್ಲ ಯಾಕಂದರೆ ಅವರು ಏನು ಉಪಯೋಗ ಮಾಡ್ತಾರೆ ಅದು ಅವರಿಗೆ ಬಿಟ್ಟು ರೈಟ್ ತಾನೇ ನಮಗೇನು ನಮಗೆ ಏನು ಸಾಫ್ಟ್ವೇರ್ ಇದೆ ನಮ್ಮಲ್ಲಿ ಆನಂತರ ನಮಗೆ ಗುರುಗಳು ಏನನ್ನು ಹೇಳಿಕೊಟ್ಟು ನಾವು ಅದನ್ನು ಎಕ್ಸಾಕ್ಟಾಗಿ ಫಾಲೋ ಮಾಡಿದೆ ಗುರುಗಳು ಹೇಳಿಕೊಟ್ಟಿದ್ದಾರೆ ಟ್ರೂ ನೋಡನ್ನು ಉಪಯೋಗ ಮಾಡಬೇಕು ಬೇರೆಯನ್ನು ಉಪಯೋಗ ಮಾಡಲಿಕ್ಕೆ ಹೋಗಬಾರ್ದು ಅದಕ್ಕೆ ನಾನು ಟ್ರೂ ನೋಡಲ್ಲಿ ಇಟ್ಟುಕೊಂಡು ಅದನ್ನು ನೋಡ್ತಾ ಇರ್ತೇನೆ ನನಗೆ ಅದು ಎಕ್ಸಾಕ್ಟಾಗಿ ಆನ್ಸರ್ ಸಿಕ್ತಿರ್ತದೆ ರೈಟ್ ತಾನೇ ಟ್ರೂ ನೋಡಲ್ಲಿ ಇಟ್ಕೊಂಡಾಗ ಅದೇ ಮೀನ್ ನೋಡಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಒಂದು ಡಿಗ್ರಿ ಸಮಥಿಂಗ್ ಆಚೆ ಆಗುತ್ತೆ ಅಲ್ಲಿ ಒಂದು ಡಿಗ್ರಿ ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಬೇಡ ಅಂತ ಈಗ ಇದು ತುಂಬ ಅಂತೂ ಬೀಳುವುದಿಲ್ಲ ನಿಮಗೆ ರೈಟ್ ತಾನೆ ಯಾವ ಫರಕ್ ಬೀಳುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ರಾಹು ಮಹಾರಾಜ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಯಾವುದೋ ರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣಪ್ಪ ಓಕೆ ಅದು ಈಗ ಟ್ರೂ ನೋಡ್ ಅಂತ ಇಟ್ಕೊಳ್ಳೋಣ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಆತ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ ನೀವು ಅದನ್ನು ಮೀನ್ ನೋಡ್ ಈಗ ಓಕೆ ಅದನ್ನು ಮೀನ್ ನೋಡಿಗೆ ಹಾಕಿಬಿಟ್ರಿ ಮೀನ್ ನೋಡಿಗೆ ಹಾಕಿಬಿಟ್ಟಾಗ ಏನಾಯಿತು ಒಂದು ಡಿಗ್ರಿ ಅದಕ್ಕೆ ಆ್ಯಡ್ ಆಯ್ತು ಈಗ ರೈಟ್ ಆಗ ಏನಾಯಿತು ಆತ ನೇರವಾಗಿ ಹಿಂದಿನ ಮನೆಗೆ ಬಂದುಬಿಡ್ತಾನೆ ರೈಟಾ ಅದೇ ರೀತಿ ಟ್ರೂ ನೋಡನ್ನು ಹಾಕಿದಾಗ ಮತ್ತೆ ಹಿಂದಿನ ಮನೆಗೆ ಒಂದು ಹಿಂದಿನ ಮನೆಗೆ ಬರ್ತಾನೆ ಮತ್ತು ಇದ್ದ ಮನೆಯಲ್ಲೇ ಡಿಗ್ರಿಯನ್ನು ಆತ ಕಡಿಮೆ ಮಾಡ್ಕೊಳ್ತಾನೆ ಸೊ ಇಂಥ ಒಂದು ಪೊಸಿಷನ್ ಇರ್ತದೆ ಅಲ್ಲಿ ಸೊ ಇದನ್ನು ನೋಡ್ಕೊಳ್ಬೇಕು ಎಲ್ಲಿ ಡಿಗ್ರಿ ಹೆಚ್ಚು ಕಡಿಮೆ ಆದಾಗ ಅಂದರೆ ಆ ಒಂದು ರಾಹು ಮಹಾರಾಜ ಯಾವುದೇ ಜಾತಕದಲ್ಲಿ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಬಂದಾಗ ಮಾತ್ರ ಇಲ್ಲಿ ಸಮಸ್ಯೆ ಆಗುತ್ತೆ ಹೊರದು ಬಾಕಿ ವಿಚಾರದ ಸಮಸ್ಯೆ ಆಗಲ್ಲ ನವಾಂಶ ಕೂಡ ಚೇಂಜಸ್ ಆಗಲ್ಲ ಯಾಕಂದ್ರೆ ನವಾಂಶ ಚೇಂಜ್ ಆಗಬೇಕಾದ್ರೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದ ಅಂತರ ಬರಬೇಕು ಆಗ ನವಾಂಶ ಚೇಂಜ್ ಆಗುತ್ತೆ ಅನ್ಯತಾ ನವಾಂಶ ಕೂಡ ಚೇಂಜ್ ಆಗಲ್ಲ ದೊಡ್ಡ ಮಟ್ಟಿಗೆ ಫರಕ್ ಏನು ಬೀಳುವುದಿಲ್ಲ ಆದರೆ ಆ ಒಂದು ಗ್ರಹ ರಾಹು ಆ ಟ್ವೆಂಟಿ ನೈನ್ ಡಿಗ್ರಿ ಅಂತರದಲ್ಲಿರುವಾಗ ಮಾತ್ರ ಇದು ಫರಕ್ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಆಗ ನಿಮಗೆ ವ್ಯತ್ಯಯ ಉಂಟಾಗುತ್ತೆ ಯಾತೋ ಹಿಂದಿನ ರಾಶಿ ಅಥವಾ ಮುಂದಿನ ರಾಶಿ ಯಾವ ರಾಶಿ ತಗೊಳ್ಬೇಕಂತ ಗೊತ್ತಾಗೋದಿಲ್ಲ ಆಗ ಟ್ರೂ ನೋಡನ್ನು ಹಾಕಿ ಬಿಟ್ಟಾಗ ನಿಮಗೆ ಆತ ಯಾವ ರಾಶಿಯಲ್ಲಿ ಎಕ್ಸಾಕ್ಟ್ ಆಗಿದ್ದಾನೆ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಮ ಒಂದು ಡೌಟ್ಸ್ ಕ್ಲಿಯರ್ ಆಯಿತು ಒಂದು ಇಟ್ಕೊಳ್ತೀನಿ ಬಹಳ ಚೆನ್ನಾಗಿರುತ್ತೆ ರೈತನೇ ಓಕೆ ನಾನು ನಾವು ಲಗ್ನದ ಬಗ್ಗೆ ಮಾತಾಡಿದೆ ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಕರೆಯಲಿದೆ

ಹಾಂ ಓಕೆ ನೀವು ಹೋಗ್ಬೋದು ಪರವಾಗಿಲ್ಲ ಬಟ್ ಅದಕ್ಕೆ ಆ ಒಂದು ನಾನು ಹೇಳ್ತೀನಲ್ಲ ನಿಮಗೆ ಈಗ ನೀವು ಅಬುದಾಬಿಗೆ ಹೋಗ್ತೀರಾ ದುಬೈಗೆ ಹೋಗಿ ಓಕೆ ನೋ ಪ್ರಾಬ್ಲಮ್ ಆ ಅವರು ನೀವು ಪ್ರಯತ್ನ ಮಾಡಿ ಏನು ತೊಂದರೆ ಯಾಕಂದರೆ ಈಗ ಸದ್ಯದ ಮಟ್ಟಿಗೆ ನಿಮ್ಮಲ್ಲಿ ಏನೂ ಇಲ್ಲ ಅಂತ ಉಂಟು ಓಕೆನಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಮನೆಯಲ್ಲಿ ಆಗಲಿ ನಿಮ್ಮಲ್ಲಿ ಏನೂ ಇಲ್ಲ ನೀವು ಖಾಲಿ ಕೈಯಲ್ಲಿ ಅಂತ ಒಂದು ಇಂಡಿಕೇಷನ್ ಬಂದಿದೆ ನನಗೆ ಓಕೆನಾ ಅದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೂ ಕೂಡ ಒಳ್ಳೆ ಕೆಲಸ ಸಿಕ್ಕಿಲ್ಲ ಅದರಲ್ಲಿ ಮುಂದುವರಿಲಿಲ್ಲ ಗ್ರೋತ್ ಆಗಲಿಲ್ಲ ಅಂತ ಮತ್ತೊಂದು ಇಂಡಿಕೇಷನ್ ಬಂದಿದೆ ಇನ್ನೊಂದು ಇಂಡಿಕೇಷನ್ ಏನುಂಟು ಅಂದರೆ ಎಲ್ಲೊಂದು ಕಡೆ ನಿಮಗೆ ವಿದೇಶ ಪ್ರಯಾಣ ಮಾಡಬೇಕು ಅದಕ್ಕೆ ಬೇತ್ ಮೂಲಭೂತ ಅವಶ್ಯಕತೆಗಳು ಏನುಂಟು ಅದು ಪಾಸ್ ಕೋರ್ಟ್ ಇರ್ಬೋದು ವಿಜಾ ಇರ್ಬಹುದು ಹಣ ಇರ್ಬೋದು ಅಥವಾ ಯಾವುದು ಕೂಡ ಅಥವಾ ನಿಮ್ಮ ಅದಕ್ಕೆ ಬೇಕಾದಂತಹ ಟ್ಯಾಲೆಂಟ್ ಇರ್ಬೋದು ಅದು ನಿಮ್ಮಲ್ಲಿ ಇಲ್ಲ ಅಂತ ಉಂಟು ರೈಟಾ ಹೌದು ಸರಿ ಆತ ಅದು ಸರಿ ಮಾಡಬೇಕು ತಾನೇ ಹೌದು ಆತ ಅದು ಸರಿ ಮಾಡಿದ ನಂತರ ಹೋಗ್ತೀರಾ ನೀವು ಹೌದು ಸರಿ ನಿಮಗೆ ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೇನೆ ಅದನ್ನು ಫಾಲೋ ಮಾಡಿ ನನ್ನ ಲೆಕ್ಕದಲ್ಲಿ ಮೂರು ತಿಂಗಳ ಒಳಗಡೆ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಭಗವಂತ ಕ್ರಿಯೇಟ್ ಮಾಡ್ತಾನೆ ನಿಮಗೆ ರೈತ ನೀವೇನು ಮಾಡಬೇಕು ನಿಮಗೆ ಒಂದು ಗುರುಚರಿತ್ರೆ ಪುಸ್ತಕ ಸಿಗುತ್ತೆ ಗುರು ಚರಿತ್ರೆ ಅದು ದತ್ತಾತ್ರೇಯ ಇರ್ಬೋದು ಅಥವಾ ಗುರು ಚರಿತ್ರೆ ಇರ್ಬೋದು ಯಾವುದು ಕೂಡ ಅಥವಾ ಸಾಯಿಬಾಬಾ ಗುರು ಚರಿತ್ರೆ ಕೂಡ ತಗೊಳ್ಬೋದು ನೀವು ಅದಕ್ಕಿಂತ ಹೆಚ್ಚಾಗಿ ದತ್ತಾತ್ರೇಯ ಚರಿತ್ರೆಯನ್ನು ನೀವು ಪ್ರತಿದಿನ ಪಠನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪ್ರತಿದಿನ ಬೆಳಿಗ್ಗೆ ಒಂದೇ ಸಮಯದಲ್ಲಿ ದತ್ತಾತ್ರೇಯ ಚರಿತ್ರೆ ಪಠನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ವಿದಿನ್ ತ್ರೀ ಮಂತ್ಸ್ ಒಳಗೆ ನಿಮಗೆ ಆ ಮೋಕ ಬರುತ್ತೆ ನೀವು ವಿದೇಶಕ್ಕೆ ಹೊರಟೋಗ್ತೀರ ನಿತ್ಯ ವರೇ ತುಂಬಾ ಚೆನ್ನಾಗಿರ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ತುಂಬ ಚೆನ್ನಾಗಿದೆ ಈಗ ಹೇಗೆ ಉಂಟು ಗೊತ್ತಾ ಪರಿಸ್ಥಿತಿ ಪಾಪ ಎದುರುಗಡೆ ಎಲ್ಲ ಬ್ಲಾಂಕ್ ಏನ್ ಮಾಡಬೇಕು ಗೊತ್ತಾಗಲ್ಲ ಕತ್ತಲು ಕತ್ತಲು ನನಗೆ ದಾರಿನೇ ಕಾಣ್ತಾ ಇಲ್ಲ ಅಂತ ಪರಿಸಿ ಎದುರಿಸಿದ್ದೀರಾ ಅವ್ರದಾವ್ ಸರ್ ಆ ರೈಟ್ ನಾನು ಹೇಳಿದ ಫಾಲೋ ಮಾಡಿ ಸರ್ ಗೆದ್ ಗೆಲ್ತೀರಾ ಒಳ್ಳೇದಾಗಲಿ ಎಸ್ ಸರ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಬಂದ್ಬೇಡ ವೃಷಿ ಲಗ್ನಕ್ಕೆ ನೋಡಿ ಏನಾಗುತ್ತೆ ಈ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ ಇದು ನೀವು ಎಣಿಸ್ಬೋದು ಏ ಸರ್ ನನ್ನ ಮನೆಯಲ್ಲಿ ಕಟ್ಟಿಂಟ ವಸ್ತುಗಳು ಯಾವುದಿಲ್ಲ ಸರ್ ಎಲ್ಲ ಕ್ಲೀನ್ ಆಗಿಟ್ಟಿದ್ದೀವಿ ನಾವೆಲ್ಲ ಓಕೆ ಆದರೂ ಕೂಡ ನನಗೆ ಸಮಸ್ಯೆ ಉಂಟಂತ ಓಕೆನಾ ನೀವೇನು ಮಾಡಿ ಗೊತ್ತಾ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲ ಡ್ರಾವರ್ ಇದೆಯಲ್ಲ ಡ್ರಾವರ್ ಎಲ್ಲೆಲ್ಲ ಡ್ರಾವರ್ ಇದೆ ಆ ಡ್ರಾವರನ್ನು ಎಳ್ದು ನೋಡಿ ಏನುಂಟು ನೋಡಿ ಅದರಲ್ಲಿ ರೈಟ್ ಓಕೆನಾ ಸೊ ಏನೆಲ್ಲ ಕಚರ ಹಾಕಿಟ್ಟಿದ್ದೀರಾ ಏನುಂಟು ಎಷ್ಟು ಸಮಯ ಅದನ್ನು ಕ್ಲೀನ್ ಮಾಡಿದೆ ರೈಟ್ ತಾನು ಏನೆಲ್ಲ ತುಂಬಿಸಿ ಅದನ್ನು ನೋಡಿ ತೆ ಅದನ್ನು ಕ್ಲೀನ್ ಮಾಡಬೇಕು ಮಾಡಬೇಕಾದಿತ್ತು ರೈಟ್ ತಾನೆ ಸೊ ಅದನ್ನು ಕ್ಲೀನ್ ಮಾಡಿದ ನಂತರ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಇದು ವಾಸ್ತುವಿನ ಪಾರ್ಟ್ ಬಟ್ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕಾ ಅನಿವಾರ್ಯ ಯಾಕಂದ್ರೆ ಇವತ್ತೇನಾಗುತ್ತೆ ಚಂದ್ರನ ರೋಲ್ ಏನುಂಟು ನಮ್ಮ ಲೈಫಲ್ಲಿ ಅದು ದಿನನಿತ್ಯ ರೈಟ್ ರೈತನ ಮಾನಸಿಕ ನೆಮ್ಮದಿ ಸಬ್ ಮೈಂಡ್ ಏನು ಉಂಟು ರಿಲೇಟೆಡ್ ಟು ಚಂದ್ರ ಅಲ್ವ ಆ ನೆಮ್ಮದಿ ಏನು ಆ ಸುಖ ಏನು ಉಂಟು ಚಂದ್ರನಿಂದ ಬರಬೇಕು ಚಂದ್ರನ ಮನೆಯಲ್ಲಿ ಈ ರೀತಿಯಾಗಿ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿರ್ತೀರಾ ಮತ್ತು ಎಲ್ಲೆಲ್ಲೋ ಪೂಜೆ ಮಾಡ್ತೀರಾ ಹೋಗಿ ರೈತನೇ ಎಲ್ಲೋ ಪೂಜೆ ಮಾಡ್ತೀರಾ ಮಂತ್ರ ಪಠನೆ ಮಾಡ್ತೀರಾ ಅದು ತುಂಬ ಪ್ರಯೋಜನಕ್ಕೆ ಬೀಳುವಂತಿಲ್ಲ ಯಾಕಂದರೆ ನೀವು ಇದನ್ನು ಮಾಡಬೇಕು ಮನೆಯಲ್ಲಿ ಇದ್ದಂಥ ಕಟ್ಟಿಕೊಂಡು ಅಲ್ಲವಾ ಕೆಲವರಲ್ಲಿ ಹಾಲಿನ ತೊಟ್ಟೆ ಎಲ್ಲ ಬರ್ತಲ್ಲ ಅದನ್ನ ಅದನ್ನು ಒಂದು ಹೊಟ್ಟೆಗೆ ಹಾಕಿ 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 ಟಕ್ಕಂತ ಕಟ್ಟಿ ಇಟ್ಟಿರ್ತಾರೆ ಆಯ್ಸ್ ಅಲ್ಲಿ ಉಂಟು ಅಂದರೆ ಅದನ್ನು ಮತ್ತೆ ಯಾವಾಗ ತೆಗೀತಾರ ಪರಮಾತ್ಮನಿಗೆ ಗೊತ್ತು ಅಂತ ಪರಿಸ್ಥಿತಿ ರೈಟ್ ತಾನೆ ಸೊ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದರಲ್ಲಿ ಕೂಡ ಯಾರೆಲ್ಲ ನಾನು ಯಾರೆಲ್ಲ ಪಾಪ ತಾಯಂದಿರೆಲ್ಲ ನೋಡ್ತಾ ಇರ್ತಿಲ್ಲೋ ನನ್ನ ಪ್ರೋಗ್ರಾಮ ದಯವಿಟ್ಟು ಅವರೆಲ್ಲ ಮನೆಯಲ್ಲಿ ಇದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಆಗ ನಿಮ್ಮ ಮನೇಲಿ ಒಂಥರ ನೆಮ್ಮದಿ ಇರ್ತದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅಂದರೆ ನೀವೇನು ಮಾಡ್ತೀರಾ ಮತ್ತೆ ಲೈಫಲ್ಲಿ ಯಾಕೆ ಬಂದದ್ದು ಮತ್ತೆ ನಾವು ರೈಟ ನೆಮ್ಮದಿನೇ ಇಲ್ಲ ಮನೆಯಲ್ಲಿ ಎಂಜಾಯ್ ಮಾಡಲಿಕ್ಕೇನೆಲ್ಲ ವಿರೀತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಕ್ಕಳು ಊಟ ಮಾಡೋದಿಲ್ಲ ಎಲ್ಲ ಹೊರಗಿನ ವಸ್ತುಗಳಿಗೆ ಬೇಕು ತಿನ್ನಲಿಕ್ಕೆಲ್ಲ ರೈಟ್ ತಾನೆ ಅವರಿಗೆ ರುಚಿಸುವುದೇ ಇಲ್ಲ ಸೊ ಇದೆಲ್ಲ ಎಲ್ಲಿಂದ ಮಂತೀಗ ಯಾಕಂದ್ರೆ ಚಂದ್ರ ಡಿಸ್ಟರ್ಬೆನ್ಸ್ ಇದ್ದಾರೆ ಅದಕ್ಕೋಸ್ಕರ ರೈಟಾ ಸೊ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮತ್ತೆ ಚಂದ್ರ ಅಂದ್ರೆ ಏನು ಲಿಕ್ವಿಡ್ ಮನಿ ಆ ಥರ ಐತಾರೆ ಲಿಕ್ವಿಡ್ ಮನಿ ನಿಮ್ಮ ಪ್ರತಿನಿತ್ಯ ಖರ್ಚು ಮಾಡುವಂಥ ಹಣ ಏನು ನೋಡೋದು ಚಂದ್ರನಿಗೆ ಸಂಬಂಧ ಹಾಗಾದ್ರೆ ಆ ಚಂದ್ರ ಸರಿ ಇದ್ರೆ ಹಣಕಾಸು ಕೂಡ ಸರಿಯಾದ ರೀತಿಯಲ್ಲಿ ಫ್ಲೋ ಆಗುತ್ತೆ ಅನ್ಯಥ ಫ್ಲೋ ಆಗಲಿಕ್ಕೆ ಬಿಡುವುದಿಲ್ಲ ಓಕೆನಾ ಅರ್ಥ ಪ್ರಯತ್ನ ಪಟ್ಟಾಗ ತುಂಬ ಚೆನ್ನಾಗಿರ್ತದೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಲಗ್ನದವರು ಆ ಕೆಲಸವನ್ನು ಮೊದಲೇ ಮಾಡಬೇಕು ಯಾಕಂದರೆ ನಿಮಗೆ ಮೊದಲೇ ಅಲ್ಲಿ ಚಂದ್ರ ಡಿಸ್ಟರ್ಬೆನ್ಸ್ ಆಗಿರ್ತಾನೆ ಟೋಟಲ್ ಆಗಿ ಚಂದ್ರ ಮತ್ತು ಶುಕ್ರ ಇಬ್ಬರು ಕೂಡ ಸುಖಸ್ಥಾನದ ಅಧಿಪತಿಗಳು ಇಬ್ಬರು ಕೂಡ ಶುಕ್ರ ಸುಖಸ್ಥಾನದಲ್ಲಿ ಆತ ದಿಗ್ಬಲಿ ಆಗ್ತಾನೆ ಚಂದ್ರ ಸುಖಸ್ಥಾನದಲ್ಲಿ ದಿಗ್ಬಲಿ ಆಗ್ತಾನೆ ಆ ದಿಗ್ಬಲಿ ನಾಲ್ಕನೇ ಮನೆಯಲ್ಲಿ ದಿಗ್ಬಲಿ ಆಗುವಂಥ ಎರಡು ಪ್ಲಾನೆಟ್ಸ್ ಕೂಡ ನಿಮಗೆ ನೆಗೆಟಿವ್ ವೃಷ್ಟಿಗಲಂಗ್ ಅದಕ್ಕೇನಲ್ಲ ಮನೆ ವಿಚಾರದಲ್ಲಿ ಭಾಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನೀವು ಯಾವ ಮನೆಯಲ್ಲಿ ಇದ್ದು ನೋಡಿ ಒಂದು ಮನೆ ಕಟ್ಟಿ ನೋಡಿ ನೀವು ಮನೆ ಕಟ್ಟಿ ನೋಡಿ ಆ ಮನೆಯಲ್ಲಿ ಇದ್ದು ನೋಡಿ ನೋಡೋಣ ನಿಮಗೆ ನೆಮ್ಮದಿ ಬರಲಿ ತಾನೆ ನೋಡೋಣ ನೆಮ್ಮದಿ ಬರಲಿ ಆಗೋದಿಲ್ಲ ನಮ್ಮ ಟೆಕ್ನಿಕನ್ನು ಫಾಲೋ ಮಾಡಿ ನೆಮ್ಮದಿ ಇದ್ದಲ್ಲೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಓಕೆನಾ ಅರ್ಥ ಆಗುತ್ತೆ ಆಗ ನೆಮ್ಮದಿ ನೆಮ್ಮದಿಯನ್ನು ಅನುಭವಿಸ್ತೀರಿ ಅಣ್ಣ ಅದಕ್ಕೇ ನೀವು ಆ ಒಂದು ಮನೆ ವಿಚಾರ ಮನೆ ಕಟ್ಟುವ ವಿಚಾರ ನಿಮ್ಮ ಪಾರ್ಟ್ನರ್ನ ಕೆಲಸದ ವಿಚಾರ ನಿಮ್ಮ ಒಡ ಹುಟ್ಟಿದವರ ಕುಟುಂಬದ ವಿಚಾರ ನಿಮ್ಮ ತಂದೆಯ ಆರೋಗ್ಯದ ವಿಚಾರ ಆನಂತರ ನಿಮ್ಮ ತಾಯಿಯ ಆರೋಗ್ಯದ ವಿಚಾರ ಮಕ್ಕಳ ರಿಲ್ಯಾ ರಿಲ್ಯಾಕ್ಸೇಷನ್ನ ವಿಚಾರ ಆ ಎಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಈಗ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಈಗ ರೈಟ್ ತಾನೆ ಹಾಗಾದ ಅದರಲ್ಲಿ ಎಲ್ಲದರಲ್ಲೂ ಕೂಡ ಸಮಸ್ಯೆ ಇರ್ತದೆ ಒಂದು ಇಂಡಿಕೇಷನ್ ರೈಟ್ ತಾನೆ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ವೃಷಿಕಲಗ್ನದವ್ರಿಗೆ ಅವರ ಮಕ್ಕಳು ಚೆನ್ನಾಗಿರ್ತಾರೆ ಇದೊಂದು ಭಗವಂತ ಪ್ಲಸ್ ಪಾಯಿಂಟ್ ಯಾಕಂದರೆ ಮಕ್ಕಳು ತುಂಬಾ ಮೆಹನತ್ ಮಾಡ್ತಾರೆ ತುಂಬ ಕಷ್ಟಪಡ್ತಾರೆ ಕಷ್ಟಪಟ್ಟಾದರೂ ಕೂಡ ಅವರು ಒಂದು ಒಂದು ಹಂತಕ್ಕೆ ಬರ್ತಾರೆ ಅವರು ಅವ್ರ ಬಹಳ ಒಳ್ಳೆಯ ರಿಸಲ್ಟ್ ಮಕ್ಕಳಿಗೆ ಮ ಮಕ್ಕಳು ವಿದೇಶ ಪ್ರಯಾಣ ಮಾಡ್ತಾರೆ ಮನೆಯಿಂದ ದೂರ ಹೋಗ್ತಾರೆ ದೂರ ಹೋಗಿ ದುಡೀತಾರೆ ತಾಯಿಗೆ ಸಪೋರ್ಟ್ ಮಾಡ್ತಾರೆ ಇದೆಲ್ಲ ವಿಶೇಷ ರೀತಿಯಲ್ಲಿ ತಂದೆಗೂ ಸಪೋರ್ಟ್ ಮಾಡ್ತಾರೆ ಇದೆಲ್ಲ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಮಕ್ಕಳ ವಿಚಾರದಲ್ಲಿ ಮಾತ್ರ ಇವರು ಒಂಥರ ಲಕ್ಕಿ ಅಂತ ಎಣಿಸ್ಬೋದು ಯಾಕಂದರೆ ಈ ಜಾತಕಕ್ಕೆ ಏನಾಗುತ್ತೆ ಇವರ ಜೀವನ ಮಕ್ಕಳಿಗೆ ಬೇಕಾಗಿ ಸವಿಸಬೇಕಾಗುತ್ತೆ ಅಲ್ಲಿ ಗಂಡನಿಗೂ ಅಲ್ಲ ಹೆಂಡತಿಗೂ ಅಲ್ಲ ಕುಟುಂಬದವರಿಗಲ್ಲ ಮಕ್ಕಳಿಗೆ ಬೇಕಾಗಿನೇ ಜೀವನ ಮಕ್ಕಳಿಗೆ ಬೇಕಾಗಿನೇ ಅಲ್ಲ ಮಕ್ಕಳಿಗೆ ಬೇಕಾಗಿನೇ ಹೋರಾಟ ಅದು ನೋಡಿ ನಿಮಗೆ ಮಕ್ಕಳು ಹುಟ್ಟಿದ ನಂತರ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿರ್ತೀರ ಒಂದು ನೆಮ್ಮದಿಯನ್ನು ಅನುಭವಿಸ್ತೀರಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಪಾಲಿಗೆ ಬಂದಿರ್ತದೆ ಅನ್ಯದ ಬಂದಿರಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಂತ ಗೊತ್ತಾಗುತ್ತೆ ರೈಟ್ ತಾನೆ ಆನಂದ್ರೆ ಏನಾಗುತ್ತೆ ನಾನು ಹೇಳಿದೆ ನಿಮಗೆ ಚಂದ್ರ ಡಿಸ್ಟರ್ಬೆನ್ಸ್ ಇರ್ತಾನೆ ಶುಕ್ರ ಡಿ ಯಾಕೆ ಶುಕ್ರ ಡಿಸ್ಟರ್ಬೆನ್ಸ್ ಯಾಕಂದರೆ ಹೋದ ಜನ್ಮದಲ್ಲಿ ಅಲ್ಲಿ ತೊಂದರೆ ಕೊಟ್ಟು ಮದುವೆ ಜನಕ್ಕೆ ತೊಂದರೆ ಕೊಟ್ಟು ಪಾರ್ಟ್ನರ್ಗೆ ತೊಂದರೆ ಕೊಟ್ಟು ಶುಕ್ರನಿಂದ ಏನೆಲ್ಲ ಲಗ್ಸುರಿ ಅನುಭವ ಅದೆಲ್ಲ ಲಗ್ಸುರಿ ಅನುಭವಿಸೇ ಆಗಿದೆ ಅದಕ್ಕೆ ಶುಕ್ರ ಈ ಜನ್ಮದಲ್ಲಿ ಇಲ್ಲ ಶುಕ್ರ ಮೈನಸ್ ಆಗಿದ್ದಾನೆ ರೈಟ್ ತಾನೆ ಅದಕ್ಕೆ ಶುಕ್ರನಿಂದ ಭಾಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದು ಕಂಫರ್ಟ್ ಲೈಫ್ ಅಂತ ಏನುಂಟು ಅದು ಬರಲಿಕ್ಕೆ ಬಿಡುವುದಿಲ್ಲ ನಿಮಗೆ ಟ್ರೈ ಮಾಡಿ ನೋಡಿ ಬರುತ್ತಾ ನೋಡಿ ರೈಟಾ ಓಕೆನಾ ಸೊ ಅದು ಲಗ್ನ ಕರೆಕ್ಟಾಗಿರಬೇಕು ಲಗ್ನ ಕಡಿಮೆ ಅಂದರೂ ಕೂಡ ಏಳು ಡಿಗ್ರಿಗಿಂತ ಜಾಸ್ತಿ ಹೋಗಿರಬೇಕು ಆಗ ಅದು ಪರ್ಫೆಕ್ಟಾದ ರಿಸಲ್ಟ್ ಇದೆ ಏಳು ಡಿಗ್ರಿಗಿಂತ ಇಪ್ಪತ್ತೈದು ಡಿಗ್ರಿ ಒಳಗೆ ಇದ್ದಾಗ ಆಗಿ ಅದು ಪರ್ಫೆಕ್ಟಾದ ರಿಸಲ್ಟ್ ಇರ್ತದೆ ಅಲ್ಲಿ ಹೆಚ್ಚು ಕಡಿಮೆ ಆದಾಗ ರಿಸಲ್ಟಲ್ಲಿ ವ್ಯತ್ಯಯ ಉಂಟಾಗ ಯಾಕಂದರೆ ಕೆಲವೊಮ್ಮೆ ಹಿಂದಿನ ಮನೆ ಮುಂದಿನ ಮನೆಯಲ್ಲಿ ಅದರ ಫಲವನ್ನು ಕೊಡ್ತಾ ಇರ್ತದೆ ಅದನ್ನು ನೋಡ್ಕೊಳ್ಬೇಕು ರೈಟ್ ತಾನೇ ಓಕೆ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಹಾಗಾದ ಏನು ಮಾಡಬೇಕೀಗ ಓಕೆ ಶುಕ್ರನನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶುಕ್ರನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಿನ್ನೆನೇ ಹೇಳಿದ್ದೇನೆ ಚಂದ್ರನಿಗೆ ಸಂಬಂಧ ಈಗಂತೂ ಹೇಳಿದೆ ಇನ್ನು ಚಂದ್ರನಿಗೆ ಸಂಬಂಧಪಟ್ಟಂತೆ ಸೋಮವಾರ ದಿವಸ ಆದಷ್ಟು ಮಧ್ಯಾಹ್ನದ ಹೊತ್ತು ಉಪವಾಸ ಮಾಡಲಿಕ್ಕೆ ಉಪವಾಸ ಮಾಡಿ ಆನಂತರ ಈಶ್ವರನ ಟೆಂಪಲ್ಗೆ ಹೋಗಿ ಆನಂತರ ಹಾಲನ್ನು ದಾನ ಮಾಡಿ ಅಥವಾ ಅಭಿಷೇಕ ಮಾಡಿಸಿ ಎಲ್ಲಿ ಈಶ್ವರನ ಟೆಂಪಲ್ಗೆ ಸೋಮಾರಿಸೋ ಚಂದ್ರ ಮತ್ತು ಶುಕ್ರನ್ನು ನೀವು ಕಂಟ್ರೋಲ್ ಮಾಡಿಕೊಂಡಾಗ ನಿಮ್ಮ ಲೈಫ್ ಕಂಟ್ರೋಲಿಗೆ ಬಂದೇ ಬರುತ್ತೆ ಏನು ಸಮಸ್ಯೆ ಆಗಲ್ಲ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಿ ರೈಟ್ ತಾನೇ ಆಗ ಮನೆಯಲ್ಲಿ ಅದೇನು ನಿಮಗೆ ಸುಖ ಬೇಕು ಅದೇನು ನಿಮಗೆ ಒಂದು ಒಂದು ಪ್ಲೇಸರ್ ಬೇಕೋ ಅದು ಮನೆಯಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥ ಸಮಸ್ಯೆ ಆಗರಗಳನ್ನೇ ಹೊತ್ತು ಕೂತ್ಕೊಂಡಿರ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದಪ್ಪ ಎನಿವೆ ಇರಲಿ ಸೊ ಈಗ ಗೊತ್ತಾಯಿತು ಅಂದರೆ ಅನಂತರ ಇದನ್ನು ನೋಡ್ಕೊಳ್ಬೇಕು ನಿಮ್ಮ ಲಗ್ನಾಧಿಪತಿ ಆ್ಯಕ್ಚುಲಿ ಎಲ್ಲಿದ್ದಾನೆ ಅಂತ ಲಗ್ನ ಲಗ್ನಾಧಿಪತಿ ಬಂದು ಕುಜ ಹಾಗಾದ್ರೆ ಕುಜನ ಪಾರ್ಟಿ ಎಲ್ಲಿದೆ ಕುಜ ಎಲ್ಲಿದ್ದಾನೆ ಎಲ್ಲಿದ್ಕೊಂಡು ಯಾವುದನ್ನು ನೋಡ್ತಾನೆ ಯಾವ ನಕ್ಷತ್ರಲ್ಲಿದ್ದಾನೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಇನ್ನೊಂದು ವಿಚಾರ ಆನಂತರ ನಿಮ್ಮ ಸಪ್ತಮಾಧಿಪತಿ ಎಲ್ಲಿದ್ದಾನೆ ಅದು ಕೂಡ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಚಂದ್ರ ಎಲ್ಲಿದ್ದಾನೆ ಶುಕ್ರ ಎಲ್ಲಿದ್ದಾನೆ ಅದಂತೂ ಕೆಲಸ ಮಾಡಿಯೇ ಮಾಡ್ತದೆ ಅವರು ಎಲ್ಲೇ ಇದ್ರು ಕೂಡ ನೆಗೆಟಿವೆ ರೈಟ್ ತಾನೆ ಈಗ ಶುಕ್ರ ಎಲ್ಲಿ ಬೇಕಾದ್ರೂ ಇರಲಿ ಅವರು ನಿಮ್ಮ ಜಾತಕದಲ್ಲಿಂದು ನೆಗೆಟಿವ್ ಆಗಿರ್ತಾರೆ ಚಂದ್ರ ಎಲ್ಲಿ ಬೇಕಾದ್ರೂ ಇರಲಿ ನಿಮ್ಮ ಜಾಕದಲ್ಲಿಂದು ನೆಗೆಟಿವ್ ಆಗಿರ್ತಾರೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ವಿಶೇಷ ರೀತಿ ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ಸೊ ಹಾಗಾದ್ರೆ ನೀವು ಚಂದ್ರ ಮತ್ತು ಶುಕ್ರನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಮೆಡಿಟೇಷನ್ ಮಾಡುದು ಸಾಧ್ಯ ಆದರೆ ನಿಮ್ಮ ಮನೆ ಹತ್ತಿರದಲ್ಲಿ ಜಾಗ ಉಂಟು ಗಾರ್ಡನಿಂಗ್ ಮಾಡಿಕೊಳ್ಳಿ ಡಿಗ್ ಮಾಡಿ ಅಥವಾ ರಹಸ್ಯಮಯವಾದ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ಏನಾಗುತ್ತೆ ಬಹಳ ಒಳ್ಳೆಯ ಒಂದು ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ ವೃಷ್ಟಿಕ ಲಗ್ನದಿರೋ ಫಾಲೋ ಮಾಡಿ ನೋಡಿಪ್ಪ ಸೊ ಗೆಲ್ತೀರಾ ವೃಷ್ಟಿಕ ಲಗ್ನಕ್ಕೆ ಎಷ್ಟು ಸಾಕು ಅಂತ ಹೇಳಿದ್ರೆ ನೀನು ಹೆಚ್ಚು 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 ಏನಾಗುತ್ತೆ ನಿಮಗೂ ಅದು ಸಾಕಾಗಿಬಿಡ್ತಾ ಏ ಸಾಕಪ್ಪ ಎಷ್ಟಪ್ಪ ನೆಗೆಟಿವ್ ನೆಗೆಟಿವ್ ಬರ್ತಾ ಉಂಟು ಬೇಡ ಅಂತ ರೈತಾನೆ ಅಂತ ಬರೆಸಿ ಓಕೆ ನಾನು ಹೇಳಿದ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳಿದ್ರೆ ನೋಡಿ ಅದು ಯಾವ ರೀತಿಯಾದ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡೋಕ್ಕೆ ಶುರು ಮಾಡುತ್ತೆ ಯಾವ ರೀತಿ ಯಾಕೆ ನೀವು ಈ ಜೀವನ ಬಂದಿದ್ದರೆ ಬೇರೆಯವರನ್ನ ಪರಿವರ್ತನೆ ಮಾಡಲಿಕ್ಕೆ ರೈಟ್ ತಾನೇ ಹಾಗಾದರೆ ಬೇರೆಯವ್ರನ್ನ ಪರಿವರ್ತನೆಗೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಖುದ್ದಾದರೂ ಪರಿವರ್ತನೆ ಆಗಿ ನಾವು ಹೇಳಿದ್ದನ್ನು ಫಾಲೋ ಮಾಡಿ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಅಲ್ವಾ ಪೇಷನ್ಸ್ ಎಲ್ಲ ರೀತಿಯಲ್ಲಿ ಕೂಡ ಬೇಕು ತಾನೆ ಅಲ್ವಾ ಅರ್ಜೆಂಟ್ ಅರ್ಜೆಂಟ್ ರಿಸಲ್ಟ್ ಬರಲ್ಲ ಯಾಕಂದರೆ ಪ್ರಕೃತಿ ನಿಯಮನೆ ಹಾಗೆ ನಿಧಾನಗತಿಯಲ್ಲಿ ರಿಸಲ್ಟ್ ಬರುವಂಥದ್ದು ಅಲ್ಲೋ ಕ್ವಿಕ್ಕಾಗಿ ರಿಸಲ್ಟ್ ರಾಹುವಿನಿಂದ ಅದು ನಾಳೆ ಕ್ವಿಕ್ಕಾಗಿ ಹೋಗ್ಬೋದು ಕೂಡ ಅಲ್ವಾ ಇವತ್ತೇ ರಿಸಲ್ಟ್ ಬಂತು ಅಂದರೆ ರಾಹುವಿನಿಂದ ಬಂತು ಮತ್ತು ಅದು ಮೈನಸ್ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿದೆ ರೈಟ್ ತಾನೆ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ್ಬೇಡ ಧನುರಾಶಿ ಧನು ರಾಶಿ ಧನುರ್ ಲಗ್ನ ನೈಸರ್ಗಿಕ ಜನ್ಮಕುಂಡಲಿಯ ಅಲ್ವಾ ಕಾಲಪುರುಷನ ಕುಂಡಲಿಯ ಭಾಗ್ಯಸ್ಥಾನ ಇಲ್ಲಿ ಲಗ್ನದಲ್ಲಿದೆ ರೈಟ್ ತಾನೇ ಭಾಗ್ಯಸ್ಥಾನ ಲಗ್ನ ಇಟ್ಸ್ ಮೋಸ್ಟ್ ಫೇವರೇಬಲ್ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಪರವಾಗಿಲ್ಲ ಓಕೆನಾ ಯಾಕಂದರೆ ಅಲ್ಲಿ ಬಂದಿದೆ ಆ ನೋಡಲಿಕ್ಕೆ ಹೌದಪ್ಪ ಭಾಗ್ಯಸ್ಥಾನ ಬಂದಿದೆ ಅದರ ಆಧಿಪತ್ಯ ಗುರುವಿಗಿರುವಂಥದ್ದು ಗುರು ಗ್ರೋತ್ ಕೊಡುವಂಥವ್ನು ರೈಟ್ ತಾನೇ ತಂದೆ ತಂದೆಯಿಂದ ಸಪೋರ್ಟ್ ಗುರುಗಳಿಂದ ಸಪೋರ್ಟ್ ಹೈಯರ್ ಎಜುಕೇಷನ್ ಸಪೋರ್ಟ್ ವಿದೇಶ ಪ್ರಯಾಣ ಸಪೋರ್ಟ್ ಎಲ್ಲ ಸಪೋರ್ಟ್ ಇರ್ತದೆ ಭಾಗ್ಯ ಸಪೋರ್ಟ್ ಮಾಡ್ತದೆ ಧರ್ಮ ಸಪೋರ್ಟ್ ಮಾಡ್ತದೆ ಇಷ್ಟ ದೇವರ ಸಪೋರ್ಟ್ ಎಲ್ಲ ಸಪೋರ್ಟ್ ಇರ್ತದೆ ನಿಮಗೆ ಪರವಾಗಿಲ್ಲ ಬಟ್ ಲೈಫ್ ಕೂಡ ಅಲ್ಲಿ ಸ್ಟ್ರಗಲ್ ಮಾಡಿ ಮಾಡಬೇಕಾಗುತ್ತೆ ಅಲ್ಲಿ ಒಂಥರ ನಿಮ್ಮಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡ ಹಾಗೆ ನಿಮ್ಮ ಲೈಫ್ ಇರ್ತದೆ ಯಾರಿಗೆ ನಮ್ಮ ಧನುರ್ ಲಗ್ನದವರಿಗೆ ರೈಟಾ ಯುದ್ಧ ಭೂಮಿ ಯಾಕೆ ಯುದ್ಧ ಭೂಮಿ ಯಾಕಂದರೆ ಧನುರ್ ಲಗ್ನಕ್ಕೆ ಒಂದು ಸಿಂಬಲ್ ಇದೆ ಬಿಲ್ಲು ಬಾಣ ಬಿಲ್ಲು ಬಾಣ ಬಿಲ್ಲು ಬಾಣ ಎಲ್ಲೆಪ್ಪ ಉಪಯೋಗ ಆಗುತ್ತೆ ಯುದ್ಧ ಭೂಮಿಯಲ್ಲಿ ಉಪಯೋಗ ಹಾಗಾದರೆ ನಿಮ್ಮ ಜೀವನ ಹೇಗಿರ್ತದೆ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡಬೇಕಾಗುತ್ತೆ ನೀವು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಹಣ ಮಾಡ್ತೀರಿ ಅದು ಮಾಡ್ತೀರಿ ವಿಷಯ ಅಲ್ಲ ನೀವು ಯಾವ ವೇಯಲ್ಲಿ ಹೋಗ್ತಾ ಇದ್ದೀರಿ ಅದು ವಿಷಯ ರೈಟಾ ನಿಮ್ಮ ಗುರು ಹಿರಿಯರು ಮಾಡಿಕೊಂಡು ಬಂದಂಥ ಸಂಪ್ರದಾಯಗಳನ್ನು ಹೇಗೆ ನೀವು ಪಾಲನೆ ಮಾಡ್ತೀರಿ ನೀವು ಹೋಗುವಂಥ ಎಥಿಕ್ಸ್ ಏನಿದೆ ಯಾವ ರೀತಿ ಹೋಗ್ತಾ ಯಾವ ರೀತಿ ವ್ಯಾಲ್ಯೂಸ್ ಅನ್ನು ನೀವು ಆ್ಯಡ್ ಮಾಡ್ಕೊಂಡಿದ್ದೀರಿ ಧಾರ್ಮಿಕತೆ ಆ್ಯಡ್ ಮಾಡಿಕೊಂಡಿದ್ದೀರಿ ಯಾವ ರೀತಿ ನಿಮ್ಮ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಪ್ರಯತ್ನ ಮಾಡಿ ಅದು ಇಲ್ಲಿ ಮ್ಯಾಟರ್ ಆಗುತ್ತೆ ಎಲ್ಲವೂ ಕೂಡ ಒಂದು ವೇಳೆ ಅದರಲ್ಲಿ ತಪ್ಪಿ ಬಿದ್ದಾಗ ಏನಾಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈತನೇ ಒಂದು ವೇಳೆ ಧಾರ್ಮಿಕತೆಯಿಂದ ತಪ್ಪಿ ಬಿದ್ರಿ ಗುರು ಹಿರಿಯರು ನಡೆಸ್ಕೊಂಡು ಬಂದಂತಹ ಆಚರಣೆಗಳಲ್ಲಿ ವ್ಯತ್ಯಯ ಉಂಟು ಮಾಡಿದ್ರಿ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ರೈತನೇ ಇಂಥ ಒಂದು ಪರಿಸ್ಥಿತಿ ರೈಟ್ ಅದಕ್ಕೋಸ್ಕರ ಧನುರ್ಲಗ್ನ ಹೌದು ಒಳ್ಳೇದು ಹೌದು ಅಲ್ಲ ಅಂತೇನಿಲ್ಲ ಭಾಗ್ಯದ ರಾಶಿ ಅದು ಭಾಗ್ಯ ಅಲ್ಲಿದ್ದೆ ಇಲ್ಲ ಅಂತೇನಿಲ್ಲ ಬಟ್ ಅದರಲ್ಲಿ ಸ್ಟ್ರಗಲ್ ಕೂಡ ಇದೆ ರೈತನೇ ಅಲ್ಲಿ ಏನಿರ್ತದೆ ಅಲ್ಲಿ ಯುದ್ಧ ಕೂಡ ಇರ್ತದೆ ಹಾಗಾದ್ರೆ ಧನು ಧನುರ್ಲಗ್ನದ ಯುದ್ಧ ಮಾಡಬೇಕು ತಾನೆ ಯುದ್ಧ ಭೂಮಿಯಲ್ಲಿ ನಿಂತಿರ್ತಾರೆ ತಾನೆ ಪ್ರತಿಯೊಂದು ಬಾರಿ ಕೂಡ ಅವರಿಗೆ ಅಪ್ಸ್ಟಕಲ್ಸ್ ಬರುತ್ತೆ ತಾನೆ ಬಾಣವನ್ನ ಪ್ರಯೋಗ ಮಾಡಬೇಕು ತಾನೆ ಅವರು ಹಂಡ್ರೆಡ್ ಪರ್ಸೆಂಟ್ ಪರವಾಗಿಲ್ಲ ನೋಡಿ ಇವರಿಗೆ ಧನುರ್ಲಗ್ನದವರಿಗೆ ಒಂದು ವಿಚಾರ ಎಲ್ಲಿವರೆಗೂ ಇವರು ತಂದೆ ಇರ್ತಾರೆ ಅಲ್ಲಿವರೆಗೂ ಇವರಿಗೆ ಲೈಫಲ್ಲಿ ಹಿಂತಿರುಗಿ ನೋಡುವಂತ ಅಗತ್ಯ ನನ್ನ ಲೆಕ್ಕದಂತ ಬೀಳುವುದಿಲ್ಲ ತಂದೆ ಇರುವವರಿಗೆ ತಂದೆ ಇರುವವರಿಗೆ ತಂದೆ ಸಪೋರ್ಟ್ ವಿಶೇಷ ರೀತಿ ಸಪೋರ್ಟ್ ಆಗಿರ್ತಾರೆ ತಂದೆ ಏನಂದ್ರೆ ನಿಮ್ಮ ವಿದ್ಯೆ ನಿಮಗೆ ಗೆ ಬರ್ತಾರೆ ನೀವೇನು ಹೈಯರ್ ಎಜುಕೇಷನ್ ಮಾಡಿದಿರಾ ನಿಮ್ಮ ಗುರುಗಳು ಯಾರಿರ್ತಾರೆ ಅದೆಲ್ಲವೂ ಕೂಡ ನಿಮಗೆ ಗೆ ಬರುತ್ತೆ ಅದಕ್ಕೋಸ್ಕರ ಧನುರ್ಲಗ್ನದವರು ಲಗ್ನದವ್ರ ವಿಶೇಷ ನಾನು ಹೇಳುದಾದ್ರೆ ಡಬಲ್ ಡಿಗ್ರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲೇಬೇಕು ನೀವು ರೈಟ್ ತಾನೆ ಲಾಲ್ ಕಿತಾಬ್ ಏನ್ ಹೇಳುತ್ತೆ ಲಗ್ನದಲ್ಲಿ ಗುರು ಬಂದಾಗ ಡಬಲ್ ಡಿಗ್ರಿ ಆಗ್ಬೇಕು ಡಬಲ್ ಡಿಗ್ರಿ ಆದರೆ ಲಗ್ನದಿಂದ ಲಗ್ನದ ಗುರುವಿನಿಂದ ಒಳ್ಳೆ ಫಲವನ್ನ ಪಡ್ಕೊಳ್ಬೋದು ಅಂತ ಬಟ್ ಇಲ್ಲಿ ಕೂಡ ಲಗ್ನದಲ್ಲಿ ಗುರುವಿನ ರಾಶಿನೇ ಇರುವುದರಿಂದ ಯಾವಾಗ ನೀವು ಡಬಲ್ ಡಿಗ್ರಿ ಮಾಡ್ತೀರಾ ಆ ಮೂಮೆಂಟಲ್ಲಿ ಅದು ಅತ್ಯುತ್ತಮವಾದ ಫಲವನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಯಾಕಂದರೆ ತಂದೆಯ ನಂತರ ತಂದೆ ಈಗ ಇವತ್ತಿರ್ತಾರೆ ನಾಳೆ ಇರಲ್ಲ ವಿಷಯ ಬೇರೆ ನಿಮಗೇನು ಮಾಡಿಟ್ಟಿರ್ತಾರೆ ಮಾಡಿರಲಿ ವಿಷಯ ಬೇರೆ ಬಟ್ ನಿಮಗೆ ಸಪೋರ್ಟ್ ಬೇಕು ತಾನೆ ತಂದೆ ಇರುವವರಿಗೆ ಸಪೋರ್ಟ್ ಓಕೆ ಅಲ್ವಾ ಸೊ ಒಂದಲ್ಲ ಒಂದು ದಿನ ತಂದೆ ನಿಮ್ಮಿಂದ ಆಗಿಬಿಟ್ರು ದೂರ ಹೋಗಿಬಿಟ್ರು ಅಥವಾ ಅವರ ಆಯುಷ್ಯನೇ ಮುಗಿದೋಯಿತು ಆವಾಗ ಏನು ಮಾಡ್ತೀರ ಆವಾಗ ನಿಮಗೆ ನೀವು ಕಲಿತಂಥ ಹೈಯರ್ ಎಜುಕೇಷನ್ ಏನು ಅದು ಕೆಲಸಕ್ಕೆ ಬರುತ್ತೆ ಆಗ ಅದು ಸಪೋರ್ಟ್ ಆಗಿ ನಿಲ್ಲುತ್ತೆ ನಿಮಗೆ ಅದರ ಮುಖಾಂತರ ನಿಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲಿಕ್ಕೆ ಶುರು ಮಾಡ್ತೀರ ಅಂತ ಒಂದು ಇಂಡಿಕೇಶನ್ ಅಪ್ಪ ಬಹಳ ಫೇವರ್ದ ರಿಸಲ್ಟ್ ಅಪ್ಪ ಬ ಟ್ರೈ ಮಾಡಿ ನೋಡಿ ಅಂತ ಹೇಳ್ದೇನೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಂದರೆ ರೈಟ್ ತಾನೆ ಓಕೆನಾ ಇವರಿಗೆ ತುಂಬ ನೆಗೆಟಿವ್ ಅಲ್ವಾ ತುಂಬ ನೆಗೆಟಿವ್ ಮಂಗಳನಿಂದ ರೈಟ್ ತಾನೆ ಮಂಗಳ ಭಾಳ ನೆಗೆಟಿವ್ ಪ್ಲಾನೆಟ್ಸ್ ಆಗಿರ್ತಾನೆ ಸೊ ತುಂಬ ಸುಲಭ ಅಲ್ಲ ಯಾಕಂದರೆ ಇವರು ಒಂದು ಜನ್ಮದಲ್ಲಿ ಅಂದರೆ ಪ್ರಿವಿಯಸ್ ಜನ್ಮದಲ್ಲಿ ಭೂಮಿ ವಿಚಾರದಲ್ಲಿ ಬೇರೆಯವರಿಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಈ ಜನ್ಮದಲ್ಲಿ ಕೂಡ ಏನಾಗುತ್ತೆ ಅವರಿಗೆ ಭೂಮಿಯ ರಿಲೇಟೆಡ್ ಅದು ಏನು ಪರಿವರ್ತನೆ ಬರದು ಪರಿವರ್ತನೆ ಬರಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ಸಮಸ್ಯೆಗಳನ್ನು ಅವ್ರು ಎದುರಿಸ್ತಾ ಇರ್ತಾರೆ ಓಕೆನಾ ಸೊ ಇನ್ನೇನಿರ್ತದೆ ಇವರಲ್ಲಿ ಫೇವರಬಲ್ ಏನಿರ್ತದೆ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೀವು ಟ್ರೈ ಮಾಡಿ ನೋಡಿ ಅಂತ ಗೊತ್ತಾಗುತ್ತೆ ನಿಮಗೆ ಶಿಕ್ಷಕರ ಕಾರ್ಯಕ್ರಮದ ಎರಡನೇ ಹಂತ ಮತ್ತು ಕೊನೆ ಹಂತಕ್ಕೆ ಬಂದುಬಿಟ್ಟು ಈ ಹಂತದಲ್ಲಿ ನೋಡ್ಕೊಂಬೇಡ ನಮ್ಮ ಧನುರ್ ಲಗ್ನದವ್ರಿಗೆ ಮಾತಾಡಿದೆ ರೈಟ್ ತಾನೆ ಸೊ ನೋಡ್ಕೊಳ್ಳಿ ನಿಮಗೆ ಧನುರ್ ಲಗ್ನ ಏನಾಗಿದ್ದರೆ ನೀವು ಯುದ್ಧ ಮಾಡ್ತಿರಲ್ಲವೊ ನೋಡ್ಕೊಳ್ಳಿ ರೈಟ್ ತಾನೆ ಪ್ರತಿ ಹಂತ ಹಂತಕ್ಕೂ ಯುದ್ಧ ಇರ್ತದೆ ತಂದೆ ಇರುವವರಿಗೆ ಪರವಾಗಿಲ್ಲ ತಂದೆಯ ನಂತರ ನಿಮಗೆ ಯುದ್ಧ ಅಂತೂ ಬಂದೇ ಬರ್ತದೆ ಅದರಲ್ಲೂ ಕೂಡ ನೀವೇನಾದರೂ ಡಬಲ್ ಡಿಗ್ರಿ ಮಾಡಿದಿರಿ ಹೈಯರ್ ಎಜುಕೇಷನ್ಸ್ ತುಂಬ ಚೆನ್ನಾಗಿದೆ ವಿದೇಶದಲ್ಲಿದ್ದೀರಿ ಆಗ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಮ್ಯಾನೇಜ್ ಆಗುತ್ತೆ ಲೈಫು ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ವಾ ಅದರಲ್ಲೂ ಕೂಡ ನೀವು ನಿಮ್ಮ ಒಂದು ವ್ಯಾಲ್ಯೂಸ್ಗಳನ್ನು ಇಟ್ಟುಕೊಂಡಾಗ ಧಾರ್ಮಿಕತೆಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಿದಾಗ ಹಿರಿಯರು ಆಚರಣೆ ಮಾಡಿಕೊಂಡು ಬಂದಂತಹ ಸಾಂಪ್ರದಾಯಗಳನ್ನು ಪಾಲನೆ ಮಾಡಿದಾಗ ಫಾಲೋ ಮಾಡಿದಾಗ ಮೇ ಬಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅದಂತೂ ಮಾಡಲೇಬೇಕು ನೀವು ಅದು ಮಾಡಿದಾಗ ಏನಾಗುತ್ತೆ ಲೈಫಲ್ಲಿ ಇದ್ದಂಥ ಅಪ್ಸ್ಟ್ರಕಸ್ ದೂರ ಆಗುತ್ತೆ ನಾನು ಹೇಳ್ತೀನಿ ನಿಮಗೆ ಮಂಗಳ ನಿಮ್ಮ ಜಾತಕದಲ್ಲಿ ತೊಂದರೆಗೊಳಗಾಗಿರ್ತಾನೆ ರೈಟ್ ತಾನೆ ಯಾತೋ ಆರನೇ ಮನೆ ಯಾತೋ ರಾಶಿ ಯಾತೋ ಶತ್ರು ಪ್ಲಾನೆಟ್ಸ್ ಅದರ ಜೊತೆ ಬಂದು ಸೇರಿಕೊಂಡಿರ್ತಾನೆ ರೈಟ್ ತಾನೇ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಧನು ಎಲ್ಲಿ ಮಂಗಳ ಎಲ್ಲಿದ್ದರೂ ಕೂಡ ಆತ ಅಫ್ಲಿಕ್ಷನೇ ಆತ ಪ್ರಾಬ್ಲಮ್ ಯಾಕಂದರೆ ಮಂಗಳನ ಎನರ್ಜಿಯನ್ನು ಟೋಟಲಿ ನೀವು ಅಲ್ಲಿ ಯೂಸ್ ಮಾಡಿಕೊಂಡು ಆಗಿದೆ ಯಾಕಂದರೆ ನೀವು ಯಾರಿಗೋ ಭೂಮಿ ವಿಚಾರದಲ್ಲಿ ಒಂದು ಜನ್ಮದಲ್ಲಿ ತೊಂದರೆಯನ್ನು ಕೊಟ್ಟಿರ್ತೀರ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿರ್ತೀರ ಆ ನಂತರ ಪರ್ಫೆಕ್ಟ್ ಏನುಂಟು ಅಂತ ನಿಮಗೆ ಜಾತಕ ನೋಡಿದ ನಂತರ ಗೊತ್ತಾಗಬೇಕು ಬಟ್ ನಾರ್ಮಲಾಗಿ ಹೇಳಬೇಕಾದ್ರೆ ಭೂಮಿ ವಿಚಾರದಲ್ಲಿ ಅವರಿಗೆ ಇನ್ಸಲ್ಟ್ ಮಾಡಿದ್ದೀರಾ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೀರಾ ಬೈಗುಳಗಳನ್ನು ಕೊಟ್ಟಿದ್ದೀರಾ ಸಮಸ್ಯೆ ತೊಂದರೆ ಕ್ರಿಯೇಟ್ ಆಗಿದೆ ನಿಮಗೆ ಭಗವಂತ ಬಹಳಷ್ಟು ಭೂಮಿಯನ್ನು ಕೊಟ್ಟಿದ್ದಾರೆ ನಿಮಗೆ ಒಂದು ಸಮಯದಲ್ಲಿ ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಯಾರಿಗೆ ಭೂಮಿ ಬೇಕೋ ಅವರಿಗೆ ಭೂಮಿಯನ್ನು ಕೊಡದೆ ಅಲ್ಲಿ ಮಂಗ ಮಾಡಿದ್ದು ಕೂಡ ಇದೆ ಸೊ ಇದೆಲ್ಲ ಪರಿಸ್ಥಿತಿ ಅಲ್ವಾ ಅದಕ್ಕೋಸ್ಕರ ಕುಜಾನ ಟೋಟಲಿ ಉಂಟು ಇಲ್ಲಿ ಮೈನಸ್ ಆಗಿದೆ ಅದಕ್ಕೆ ಒಂದು ವೇಳೆ ಧನುರ್ ಲಗ್ನದ ಸ್ತ್ರೀಯರು ಅಂತ ಆದಾಗ ನಿಮಗೆ ನೋಡಿ ನಿಮ್ಮ ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವುದ್ರ ಮುಖಾಂತರ ಯಾತೋ ಗಂಡನ ಆರೋಗ್ಯಕ್ಕೆ ತೊಂದರೆಯಾಗಿ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಅಥವಾ ನಿಮ್ಮ ಬೆಡ್ರೂಮ್ ಲೈಫ್ ಟೋಟಲಿ ಸ್ಪಾಯ್ಲ್ ಆಗ್ಬೋದು ಬೆಡ್ರೂಮ್ ಲೈಫೇ ಇರಲ್ಲ ನಿಮಗೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಆಯ್ತಾನೆ ಸೊ ಎರಡರಲ್ಲಿ ಕೂಡ ಎಲ್ಲಿಂದಾದರೂ ಒಂದು ಕಡೆ ಸಮಸ್ಯೆ ಅಂತೂ ಬರಬೇಕು ಬರಬೇಕು ಅಂತ ಉಂಟು ಆನಂತರ ಎಲ್ಲಿ ನಿಮಗೆ ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಪರಿವರ್ತನೆ ಬರಬೇಕು ಸುಲಭದಲ್ಲಂತೂ ಬಿಡುವುದಿಲ್ಲ ಅದು ಎಲ್ಲಿವರೆಗೆ ಕೂಡ ಬೇಕಾದರೆ ನೋಡಿ ನೀವು ಅಲ್ಲ ಸುಲಭದಲ್ಲಿ ಬಿಡಲಿಕ್ಕೆ ಅದು ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ತುಂಬ ಸುಲಭ ಅಲ್ಲ ಅಂತ ಹೇಳಿದರೆ ಮತ್ತೊಂದು ವಿಚಾರ ಏನಿದೆ ಅಂದರೆ ಎಲ್ಲೊಂದು ಕಡೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಕೂಡ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಎಲ್ಲ ಬಾರಿ ಅಂತ ಹೇಳಲ್ಲ ಕೆಲವೊಂದು ಬಾರಿ ಮಕ್ಕಳ ವಿಚಾರದಲ್ಲಿ ಸಮೇತ ಸಮಸ್ಯೆಗಳನ್ನು ನೀವು ಒಂದು ವೇಳೆ ಸೂರ್ಯ ಸರಿ ಇಲ್ಲ ಅಂತ ಜಾತಕದಲ್ಲಿ ಸೂರ್ಯನಿಂದ ಪ್ರಾಬ್ಲಮ್ ಉಂಟು ಅಂತಾದಾಗ ಮಕ್ಕಳ ವಿಚಾರ ಕೂಡ ತೊಂದರೆಗೊಳಗಾಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇವರು ಕುಜನನ್ನು ಮಂಗಳನನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಇಲ್ಲಿ ಆ್ಯಕ್ಚುಲಿ ಎರಡು ಪ್ಲಾನೆಟ್ಸ್ ತುಂಬಾ ತೊಂದರೆ ಕೊಡುವಂಥದ್ದು ಒಂದು ಮಂಗಳ ಮತ್ತೊಂದು ಬುಧ ರೈತನೇ ಬುಧ ಮತ್ತು ಮಂಗಳ ವಿಶೇಷ ತೊಂದರೆಯನ್ನು ಕೊಡುವಂಥದ್ದು ಮಂಗಳನನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಮಂಗಳನನ್ನು ಹದ್ದು ಇಡಲಿಕ್ಕೆ ಪ್ರಯತ್ನ ಮಾಡಿದರೆ ಮಂಗಳನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನೀವು ಫಾಲೋ ಮಾಡಿದಾಗ ಲೈಫಲ್ಲಿ ಒಂದಷ್ಟು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಭೂಮಿ ವಿಚಾರ ಮನೆ ವಿಚಾರ ಇದ್ದಂಥ ಸಮಸ್ಯೆ ಏನೋ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ನೀವು ಸ್ತ್ರೀಯರಾಗಿದ್ದರೆ ಗಂಡನ ವಿಚಾರದಲ್ಲಿದ್ದಂಥ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ಗ ನೀವು ಗಂಡಸೇ ಆಗಿದ್ದರೆ ನಿಮಗೆ ಭೂಮಿ ವಿಚಾರ ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದೆ ಸೊ ಅಲ್ಲಿಂದ ಆ ಸಮಸ್ಯೆ ನಿವಾರಣೆ ಆಗಲಿ ಶುರುವಾಗುತ್ತೆ ಯಾಕೋದು ಭೂಮಿ ಮಾರಬೇಕು ತಗೊಳ್ಬೇಕು ಪರಿವರ್ತನೆ ಮಾಡಬೇಕು ಬೇರೆ ಮನೆ ಮಾಡಬೇಕು ಇಂಥದ್ದೆಲ್ಲ ಅಲ್ಲಿ ಏನೋ ಒಂದು ಅಪ್ಸ್ಟಕಲ್ಸ್ ನಿಮ್ಮನ್ನು ಕಾಡ್ತಾನೆ ಇರ್ತದೆ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಕೆಲವರೆಲ್ಲ ಗಂಡಸರಿಗೆ ವಿಶೇಷವಾಗಿ ನಾನು ನೋಡಿದ ಪ್ರಕಾರ ಅವರಿಗೆ ಪ್ರೆಷರ್ ಬಂದಿರ್ತವೆ ಬ್ಲಡ್ ಪ್ರೆಷರ್ ಶುಗರ್ ಇದೆಲ್ಲ ಬಂದಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮಂಗಳಿಂದ ಮಂಗಳ ಬಂದು ರಕ್ತಕಾರಕ ಹಾಗಾದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅನುಭವಿಸ್ತಾರೆ ಮಂಗಳ ಬಂದು ಭೂಮಿಕಾರಕ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ ಮಂಗಳ ಬಂದು ನಿಮ್ಮ ಒಡ ಹುಟ್ಟಿದವರು ರಕ್ತ ಸಂಬಂಧಿಕರು ಹಾಗಾದರೆ ರಕ್ತ ಸಂಬಂಧಿಗಳಿಂದ ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರಾ ಅಂತ ಇಂಡಿಕೇಶನ್ ಇರ್ತಾರೆ ರೈತನೇ ಓಕೆನಾ ಹಾಗಾದ್ರೆ ಯಾರನ್ನ ಕಂಟ್ರೋಲ್ ಮಾಡಬೇಕು ಸೊ ನಮ್ಮ ಮಂಗಳನನ್ನು ಕಂಟ್ರೋಲ್ ಮಾಡಬೇಕು ತಾನೇ ಮಂಗಳ ಅಂದರೆ ಶಾಂತಿ ಹಾಗಾದರೆ ಮನೆಯಲ್ಲಿ ಮೊತ್ತ ಮೊದಲನೇದಾಗಿ ಶಾಂತಿಯನ್ನು ನೆಲೆಸುವಂತೆ ನೀವು ಪ್ರಿಪೇರ್ ಮಾಡಬೇಕು ಶಾಂತಿಯನ್ನು ನೆಲೆಸುವಂತೆ ನೀವೇನಾದರೂ ಮಾಡಬೇಕು ಆನಂತರ ಆದಷ್ಟು ಯಾರಿಗದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದರಲ್ಲೂ ಕೂಡ ಯಾರಿಗೂ ಕ್ಯಾನ್ಸರ್ ಆಗಿದೆ ಯಾರಿಗಾದರೂ ಕೂಡ ಸಮಾಜದಲ್ಲಿರ್ಬೋದು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಕೂಡ ಕ್ಯಾನ್ಸರ್ ಆಗಿದೆ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ ತುಂಬ ಡೆಪ್ ಲೆವೆಲ್ಗೆ ಹೋಗಿಬಿಟ್ಟಿದೆ ಕೆಲವರಲ್ಲಿ ವೆಂಟಿಲೇಟರ್ಲ್ಲಿರ್ತಾರೆ ಈಗಲೂ ನಾಳೆ ಅಂತ ಉಸಿರುತ್ತೆ ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಲಿಕ್ಕೆ ಆಗುತ್ತಾ ನೋಡಿ ಅಂದರೆ ಸೀರಿಯಸ್ ಕಂಡೀಷನಲ್ಲಿ ಯಾರಿರ್ತಾರೆ ಅವರಿಗೆಲ್ಲ ಹೆಲ್ಪ್ ಮಾಡಲಿಕ್ಕೆ ಆಗುತ್ತಾ ನೋಡಿ ನೀವು ಆಗ ನಿಮ್ಮ ಲೈಫಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತ ಯಾಕೆಂದರೆ ಖುಜಾನ ಆ ಒಂದು ಖರ್ಜ ಏನುಂಟು ಖರ್ಜಾ ಅಂದರೆ ಗೊತ್ತಾಗುತ್ತಾ ಕುಜನಿಂದ ಸಾಲ ರೈಟ್ ತಾನೆ ಸೊ ಅದನ್ನು ತೀರಿಸ್ತಾ ಹೋದಾಗೆ ನಿಮ್ಮ ಲೈಫಲ್ಲಿ ಬೆಳಕು ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯತ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಧನುರ್ ಲಗ್ನದವ್ರು ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ ಅಲ್ವಾ ಅದರಲ್ಲೂ ಕೂಡ ಸ್ವಲ್ಪ ಮನೆಯಲ್ಲಿ ಯಾರೆಲ್ಲ ಸ್ವಲ್ಪ ಶಾಂತತೆಯನ್ನು ಕಾಪಾಡಿಕೊಳ್ತಾರೆ ಏನು ಇರಿಟೇಟ್ ಇರಲ್ಲ ಶಾಂತತೆ ಇರ್ತದೆ ಕೂಲಾಗಿರ್ತೀರ ಬೇರೆಯವ್ರ ಜೊತೆ ಮಾತಾಡೋದು ಬಹಳ ಕೂಲಾಗಿ ಮಾತಾಡ್ತೀರಾ ಎಲ್ಲಿ ಕೂಡ ನೀವು ಒಂದು ಬೆಂಕಿ ಹಚ್ಚುವಂಥ ಕೆಲಸವನ್ನೇ ಮಾಡೋದಿಲ್ಲ ಆಗ ಕೂಡ ಮಂಗಳನ ಒಂದು ಪೊಸಿಷನ್ ಏನುಂಟು ಅದು ಚೆನ್ನಾಗಿರಲಿ ಸ್ಟಾರ್ಟ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಧನುರ್ ಲಗ್ನದವರು ನಿಮ್ಮ ಮಂಗಳ ಎಲ್ಲಿದ್ದಾನಂತ ರೈತ ನಾನು ಹೇಳ್ತೀನಿ ನಿಮಗೆ ಯಾವುದೋ ನಿಮ್ಮ ಮಂಗಳ ಬುಧನ್ ಜೊತೆ ಇರ್ತಾನೆ ಯಾವುದೋ ನಿಮ್ಮ ಮಂಗಳ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಯಾವುದೋ ನಿಮ್ಮ ಮಂಗಳ ಆರನೇ ಮನೆಯಲ್ಲಿ ಬಂದಿರ್ತಾನೆ ಅಲ್ವಾ ಯಾವುದೋ ನಿಮ್ಮ ಮಂಗಳ ಶನಿ ಜೊತೆಗೆ ಅಥವಾ ಮಂಗಳ ರಾಹು ಜೊತೆಗೆ ಕನೆಕ್ಟ್ ಆಗಲೇಬೇಕು ಚಾನ್ಸೇ ಇಲ್ಲ ಆಗೋದಿಲ್ಲ ಅಂತ ಹೇಳಿ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ಯಾರಿಗೆಲ್ಲ ಧನುರ್ ಲಗ್ನ ಜಾತ ಇದೆ ಮಂಗಳನ ಪೊಸಿಷನ್ ಹೇಗಿದೆ ನೋಡಿ ಅಲ್ಲ ಗೊತ್ತಾಗುತ್ತಾ ಸೊ ಗೊತ್ತಾದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಂಗಳನಿಂದ ಏನು ಅಫ್ಲೆಕ್ಷನ್ ಬರ್ತಾ ಉಂಟು ಯಾಕೆ ಪೀಡಿತನಾಗಿ ಬಿಟ್ಟಿದ್ದಾನೆ ಅದನ್ನು ಸರಿ ಮಾಡಿಕೊಂಡಾಗ ಧನುರ್ ಲಗ್ನದವರ ಬಹಳಷ್ಟು ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳೇನುಟ್ಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಡೆಫಿನೆಟಾಗಿ ತುಂಬ ಚೆನ್ನಾಗಿದೆ ಅದಕ್ಕೇನೆ ನೋಡಿ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಪ್ರೀವಿಯಸ್ ಕರ್ಮ ನಿಮಗೆ ಅಂತೂ ಗೊತ್ತಿರಲ್ಲ ಜಾತಕಂತೂ ತೋರಿಸ್ಕೊಡ್ತದೆ ಇವನು ಈ ರೀತಿಯಾಗೆಲ್ಲ ಆಟ ಆಡಿಕೊಂಡು ಬಂದಿದ್ದಾನೆ ರೈಟ್ ತಾನೇ ಸೊ ಅದು ಅನುಭವಿಸಲಿಕ್ಕೆ ಸಿಗುತ್ತೆ ನಿಮಗೆ ರೈಟ್ ತಾನೇ ಅದನ್ನು ಅನುಭವಿಸೋ ಯಾಕೆ ಇವತ್ತು ಇಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಯಾಕೆ ಇಷ್ಟು ಜನ ತೊಂದರೆ ಪೆಂಡಿಂಗ್ ಕರ್ಮ ಅಲ್ವಾ ಪೆಂಡಿಂಗ್ ಕರ್ಮ ಅಂದರೆ ಅವರು ಅದನ್ನು ಎಲ್ಲ ಅದು ಕೆಲವೊಂದು ಪ್ಲಾನೆಟ್ ಆಗಿರ್ತಾರೆ ಅದರಲ್ಲಿ ಏನೆಲ್ಲ ಎನರ್ಜಿ ಬೇಕು ಎಲ್ಲವನ್ನು ಅನುಭವಿಸೇ ಬಂದಿರ್ತಾರೆ ಅದಕ್ಕೆ ಈ ಜನ್ಮದಲ್ಲಿದ್ದ ಎನರ್ಜಿಯನ್ನು ಕೊಡೋದಿಲ್ಲ ಎನರ್ಜಿ ಅದರದು ರೈಟ್ ರೈತನೇ ಅದಕ್ಕೆ ಆ ಸಮಸ್ಯೆಯನ್ನು ಅನುಭವಿಸ್ತದೆ ಈಗ ಅದನ್ನು ಎನರ್ಜಿಯನ್ನು ರೀಜನ್ರೇಟ್ ಮಾಡಬೇಕು ನೀವು ರೀಜನ್ರೇಟ್ ಮಾಡಬೇಕಾದ್ರೆ ಕೆಲವೆಲ್ಲ ಫಾಲೋ ಅಪ್ ಇರ್ತದೆ ಆ ಫಾಲೋ ಫಾಲೋಅಪನ್ನು ಮಾಡಿದಾಗ ಧನುರ್ ಲಗ್ನ ಇರ್ಬೋದು ಬೇರೆ ಯಾವುದೇ ಲಗ್ನ ಇರ್ಬೋದು ಈಗ ಹೇಗೆ ವೃಶ್ಚಿಕ ಲಗ್ನಕ್ಕೆ ಕೇಳಿದೆ ನಾನು ಶುಕ್ರ ಮತ್ತು ಚಂದ್ರನ ಚೆನ್ನಾಗಿರುವ ಅದೇ ರೀತಿ ಇವರು ಕೂಡ ಅಲ್ವಾ ಮತ್ತೊಂದು ವಿಷಯ ಏನಂದರೆ ಧನುರ್ ಲಗ್ನದ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆ ರೈಟ್ ನಿಮಗೆ ನೋಡಿ ಎಲ್ಲಿ ಸಮಸ್ಯೆ ಇರ್ತದೆ ನೋಡಿ ನಿಮ್ಮ ಕಾರ್ಯಕ್ಷೇತ್ರ ರೈಟ್ ತಾನೇ ಕಾರ್ಯಕ್ಷೇತ್ರ ಆನಂತರ ನೀವೊಬ್ಬ ಹೆಂಗಸಾಗಿದ್ರೆ ಅಂದರೆ ನೀವೊಬ್ಬ ಸ್ತ್ರೀಯಾಗಿದರೆ ನೀವೊಬ್ಬ ಆಗಿದ್ರೆ ಗಂಡನ ಮನೆ ಗಂಡನ ಮನೆಯಲ್ಲಿ ವಿಪರೀತ ಇರಿಟೇಷನ್ ನಿಮಗೆ ಅಲ್ವಾ ಯಾತೋ ಅವರ ಒಡ ಹುಟ್ಟಿದವರ ಮುಖಾಂತರ ಯಾತೋ ಅತ್ತೆಯ ಮುಖಾಂತರ ಅಲ್ಲಿಂದ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಇಂಥ ಒಂದು ಪರಿಸ್ಥಿತಿ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತ್ರ ಬೇಡ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಮಂಗಳೂರಿಂದ ಮಾತಾಡೋರು ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಹಾ ನನ್ನ ಬಗ್ಗೆ ಮನೆಯಲ್ಲಿ ಯಾವ್ದು ಹಣದ ಇದು ಯಾವ್ದು ಉಳಿಯುದಿಲ್ಲ ಕೆಲಸ ಎಲ್ಲ ಖರ್ಚು ಜಾಸ್ತಿ ಎಂತ ವಿಷಯ ಅಂತ ಗೊತ್ತಾಗುದಿಲ್ಲ ಶ್ಯೂವರ್ ರಾಶಿ ನಮ್ಮ ಕಣಕ್ಷ ಅಂತ ರೇಟ್ ಬರ್ತಿದೆಯಾ ಹೇಳಿ ಒಳ್ಳೇದು ಅಂತ ಹೇಳುದು ಜಾತಕದಲ್ಲಿ ನೋಡಿದವರೆಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ ಕೈಯಲ್ಲಿ ಹಣ ಉಳಿಯುದಿಲ್ಲ ಓಕೆ ಹಣ ಬರುತ್ತಾ ಬರುದಂದ್ರೆ ಸಂಬಳ ಕೆಲಸ ಮಾಡಿದ್ರೆ ಬ ಅದು ಬರ್ತದೆ ಮತ್ತೆ ಅದಕ್ಕಿಂತ ಜಾಸ್ತಿ ಖರ್ಚು ಆಗ್ತದೆ ಆ ಹಾಗೆ ಅಂದ್ರೆ ನಮ್ಗೆ ಇನ್ಕಮ್ ಕಡಿಮೆ ಖರ್ಚು ಜಾಸ್ತಿ ರೈಟಾ

ಹಾಂ ಓಕೆ ಸರ್ ನಿಮಗೀಗ ನಡೀತಿರೋದು ರಾಹು ದೇಶ ನಡೀತಾ ಉಂಟು ನಿಮಗೆ ಎರಡು ಸಾವಿರದ ಹತ್ತರಿಂದ ಸ್ಟಾರ್ಟ್ ಆಗಿದೆ ರಾಹು ದೇಶ ರೈಟಾ ರಾಹು ದೇಶದಿಂದ ಏನಪ್ಪ ಒಳ್ಳೆ ರಿಸಲ್ಟ್ ಪಡ್ಕೊಳ್ತೀರಾ ಅಂತ ಒಂದು ಇಂಡಿಕೇಶನ್ ನೋಡೋಣ ರಾಹು ದೇಶ ಏನಪ್ಪ ನಿಮ್ಗೆ ಆಟ ಆಡಿಸ್ತಾನೆ ಆತ ಆ್ಯಕ್ಚುಲಿ ರಾಹು ದೇಶದಲ್ಲಿ ಬಹಳಷ್ಟು ತೊಂದರೆಗಳನ್ನ ಅದು ಕಾರ್ಯಕ್ಷೇತ್ರದಲ್ಲಿ ಅನುಭವಿಸ್ತೀರ ಒಂದು ಇಂಡಿಕೇಶನ್ ಉಂಟು ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗ್ತವೆ ಇನ್ನೊಂದ್ರೆ ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕಂತ ಮತ್ತೊಂದು ವಿಚಾರ ಉಂಟು ಸರ್ ಓಕೆನಾ ಯಾಕಂದ್ರೆ ದಶ್ಯದ ಬಗ್ಗೆ ಸ್ವಲ್ಪ ತೊಂದರೆ ಹಾ ದಶೆ ನಡೆಯುವುದು ರಾಹು ಸರ್ ರೈತ ರೈಟಾ ಓಕೆ ದಶ ರಾಹುವಿನ ಪ್ರಭಾವ ತೋರಿಸ್ಕೊಡ್ತಾನೆ ತಾನೇ ಆತ ಆತ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಬಟ್ ನಿಮ್ಮ ಜಾತದಲ್ಲಿ ರಾಹು ಚೆನ್ನಾಗೇ ಇದ್ದಾನೆ ಬಟ್ ಆತ ಯಾವ ಯಾವುದೇ ಕಾರಣ ಕೂಡ ಆತ ಕರ್ಕಟಕ ರಾಶಿಯ ರಾಹು ಕರ್ಕಟಕ ರಾಶಿಯ ರಾಹು ಆದರೆ ಏನಾಗುತ್ತೆ ಯಾವಾಗ ಯಾವಾಗೆಲ್ಲ ಮನೆಯಿಂದ ಹೊರಗೆ ಹೋಗ್ತೀರಾ ಅಲ್ವಾ ಯಾವಾಗ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಯಾವಾಗ ಯಾವಾಗ್ಯಾವಾಗೆಲ್ಲ ಭೂಮಿ ವಿಚಾರ ಬರುತ್ತೆ ಯಾವಾಗ್ಯಾವೆಲ್ಲ ಆರೋ ವಿಪರೀತ ಮೆಂಟಲ್ ಟೆನ್ಷನ್ ಆಗುತ್ತೆ ನಿಮಗೆ ರೈಟ್ ತಾನೇ ಅಥವಾ ವಿಪ್ ಅಂದರೆ ಒಂಥರ ಯಾಕೋ ಗೊತ್ತಿಲ್ಲಪ್ಪ ಒಂಥರ ಇರಿಟೇಷನ್ ಆಗಿಬಿಡ್ತಾ ಗೊತ್ತಿಲ್ಲ ಏನು ಮಾಡಿ ನಾನು ರಾಹುಗೆ ಪರಿಹಾರ ಇಲ್ಲಿ ಕೊಡ್ತೀನಿ ಸರ್ ಸೊ ಅದನ್ನು ನಮ್ಮ ಅದನ್ನು ಸಾಧಾರಣ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲೂ ಕೂಡ ಇಷ್ಟವರೆಗೆ ರಾಹು ಇಲ್ಲಿ ಲಗ್ನದಲ್ಲೇ ರಾಹು ಇದ್ದ ಈಗ ಲಗ್ನದಲ್ಲಿನಿಂದ ರಾಹು ಚೇಂಜ್ ಆಗಿದ್ದಾನೀಗ ಪರವಾಗಿಲ್ಲ ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನಗಳನ್ನು ಕೊಡಬೇಕಾದ ಅನಿವಾರ್ಯತು ಆರೋಗ್ಯ ಅಂದರೆ ಎದ್ದು ನೀರು ಕುಡಿಯೋದು ಅತ್ಯುತ್ತಮದ ಪರಿಹಾರ ಬೆಳಿಗ್ಗೆಯ್ದು ಎರಡು ಎರಡು ಹಾಂ ಎರಡರಿಂದ ಮೂರು ಗ್ಲಾಸ್ ನೀರನ್ನು ಮುಖ ತೊಳೆಯೋದೇ ಕುಡಿದು ಬಿಡಬೇಕು ಸರ್ ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ಆರೋಗ್ಯದಲ್ಲಿ ಬಹಳಷ್ಟು ಸ್ಥಿತಿಗತಿ ನೋಡಿ ಅದು ಸುಧಾರಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರ ಆನಂತರ ಪರಿಹಾರ ಯಾವುದಕ್ಕೆ ಮಾಡಬೇಕು ರಾಹುಗೇನೆ ಪರಿಹಾರ ಮಾಡಬೇಕು ಇಲ್ಲಿ ಏನಾಗುತ್ತೆ ಗೊತ್ತಾ ರಾಹು ಇರುವಂಥ ನಕ್ಷತ್ರಾಧಿಪತಿ ಯಾರು ಆತ ಆರನೇ ಮನೆ ಅಧಿಪತಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಓಕೆ ಆರನೇ ಮನೆ ಅಧಿಪತಿ ಆನಂತರ ಲಗ್ನಾಧಿಪತಿ ಜೊತೆ ಸೇರು ಅದಕ್ಕೇನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ ಬರ್ಬೋದು ಅದರಲ್ಲೂ ಶೀತ ಕಫ ಇದೆಲ್ಲ ನಿಮ್ಮನ್ನು ಕಾಡ್ಬೋದು ಅದರ ಜೊತೆಗೆ ನಿಮ್ಮ ವೈವಾಹಿಕ ಆ ವೈವಾಹಿಕ ಜೀವನ ಏನು ಅದು ಡಿಸ್ಟರ್ಬೆನ್ಸ್ ಆಗ್ಬೋದು ತುಂಬ ಸುಲಭ ಅಂತೂ ಅಲ್ಲ ಯಾಕಂದರೆ ಮೊದಲೇ ವೃಷಭಲಗ್ನದ ಜಾತಕ ಈ ಜ ಈ ಜಾತಕಕ್ಕೆ ಕೂಡ ಏನಾಗುತ್ತೆ ಮಂಗಳನಿಂದ ಪ್ರಾಬ್ಲಮ್ ಇರ್ತದೆ ಶುಕ್ರನಿಂದ ಪ್ರಾಬ್ಲಮ್ ಇರ್ತದೆ ಎರಡೂ ಗ್ರಹಗಳನ್ನು ಕಂಟ್ರೋಲ್ ಮಾಡಬೇಕಂತ ಅನಿವಾರ್ಯತೆ ಉಂಟು ಬಟ್ ಒಂದು ಸಣ್ಣ ಪರಿಹಾರ ಹೇಳಿಕೊಡ್ತೇನೆ ಮಾಧವರೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ನಾನು ಹೇಳಲಿಕ್ಕೆ ಹೋದರೆ ತುಂಬ ಉಂಟಾಯ್ತಾ ಹೇಳಿ ನೋಡಿ ಯಾಕೆ ಗೊತ್ತಾ ನಿಮಗೊಂದು ಮಾತು ಹೇಳ್ತೇನೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ರೈತಾನೆ ಇಪ್ಪತ್ತರಿಂದ ಇಪ್ಪತ್ತು ಮೂವತ್ತರಿಂದ ಮೂವತ್ತು ಬಲೆ ನೀವು ಮನೆ ಮಾಡಿಬಿರೋದು ವಿಷಯ ಬೇರೆ ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಆ ಸಿರೀಸಲ್ಲಿ ಏನೆಲ್ಲ ಘಟನೆ ಘಟಿಸಿದೆ ನೋಡಿ ಏನೆಲ್ಲ ಆಗಿದೆ ನೋಡಿ ಸೊ ಅದು ಬಹಳ ಹಾರ್ಮಾಗಿ ಉಂಟು ಮಾಡುವಂಥ ಅಲ್ಲಿಯ ಕರ್ಮ ಏನು ಉಂಟು ನೋಡಿ ಈಗ ಅನುಭವಿಸ್ತಿದೆ ನೀವು ರೈಟ್ ಆಗಿ ನಿಮಗೆ ಸೊ ನೀವು ನೋಡ್ಕೊಳ್ಳಿ ಅಲ್ಲಿ ಏನೆಲ್ಲ ಆಗಿದೆ ಅಂತ ನಾನಂತೂ ಹೇಳಲ್ಲ ವಿಷಯ ಬೇರೆ ಈಗ ಏನು ಮಾಡಬೇಕು ಅಂತ ನೀವು ರಾಹುವನ್ನು ಕಂಟ್ರೋಲ್ ಮಾಡಬೇಕಪ್ಪ ರಾಹುವನ್ನು ಒಂದು ಸುಸ್ಥಿತಿಗೆ ತಂದಿಡ್ಬೇಕು ಏನು ಮಾಡಿ ಒಂದೇದಾಗಿ ನೆನ್ಪಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾರಿಗೂ ಸುಳ್ಳನ್ನು ಹೇಳಲಿಕ್ಕೆ ಹೋಗಬೇಡಿ ಯಾವುದೇ ಒಂದು ವರ್ಡ್ಸ್ ಕೂಡ ಸುಳ್ಳನ್ನು ಹೇಳಲಿಕ್ಕೆ ಹೋಗಬೇಡಿ ವಂಚನೆ ಮಾಡಲಿಕ್ಕೆ ನೋಡಬೇಡಿ ಮೋಸ ಮಾಡಲಿಕ್ಕೆ ನೋಡಿ ಮಾಡೋದಿಲ್ಲ ಅಂತ ಇಟ್ಕೊಳ್ತೇನೆ ಪರವಾಗಿಲ್ಲ ಸೊ ಅದನ್ನಂತೂ ಮಾಡ್ಕೊಳ್ಳಿ ಓಕೆ ಪರವಾಗಿಲ್ಲ ಸೊ ಅದ ಅದನ್ನೊಂದು ಫಾಲೋ ಮಾಡಿ ಮಾದವ್ರೆ ಆನಂತರ ಏನು ಮಾಡಿ ಅಂದ್ರೆ ಸ್ವಲ್ಪ ಕಪ್ಪು ಉದ್ದು ತಗೊಳ್ಳಿ ಒಂದು ಹಿಡಿ ಕಪ್ಪು ಉದ್ದು ತಗೊಳ್ಳಿ ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿ ತೆಗೆದು ಅದನ್ನೊಂದು ಪೇಪರಲ್ಲಿ ಅಲ್ಲಿ ಕಟ್ಟಿ ನೀರಲ್ಲಿ ಬಿಸಾಡಿ ಸರ್ ಓಕೆನಾ ನೀರಲ್ಲಿ ಹರಿಯ ಬಿಡಿ ರೈಟ್ ಇದನ್ನೊಂದು ಒಂದು ಮೂರು ದಿನ ಮಾಡ್ಕೊಳ್ಳಿ ಸರ್ ನೋಡಿ ರಾಹುನಿಂದ ಬರತಕ್ಕಂಥ ನೆಗೆಟಿವಿಟಿನ ಕಡಿಮೆ ಆಗುತ್ತೆ ಯಾಕಂದರೆ ಮಾನಸಿಕ ರೀತಿಯಲ್ಲಿ ಇಲ್ಲ ಅಂತ ಮಾನಸಿಕ ರೀತಿಯಲ್ಲಿ ವಿಪರೀತ ಡಿಸ್ಟರ್ಬೆನ್ಸ್ ಇದೆ ಏನು ಏನ್ ಗೊತ್ತೋ ಇಲ್ಲ ಅದು ಪರಿಸ್ಥಿತಿ ಉಂಟು ಈಗ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಸೊ ಇದನ್ನು ಕಂಟ್ರೋಲ್ ಮಾಡಿದಾಗ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಸ್ ಅ ಮೋಸ್ಟ್ ಫೇವರಬಲ್ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ನಿಮ್ಮಿಂದ ಉಂಟು ಇಷ್ಟಂತೂ ಮಾಡ್ಕೊಳ್ಳಿ ಸರ್ ಇನ್ನೂ ಬೇಕಾದ್ರೆ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನ ಅದು ಕೂಡ ಶುದ್ಧ ತುಪ್ಪವನ್ನ ದೇವಿಯ ದೇವಸ್ಥಾನಕ್ಕೆ ನಿಮ್ಮ ಕೈಯಿಂದ ಅರ್ಪಣೆ ಮಾಡಿ ಬನ್ನಿ ಅಲ್ಲಿ ಸಾಧ್ಯ ಆದರೆ ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನು ಹಾಕಿ ಆಗುವುದಿಲ್ಲ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಕಾಯೋ ದೇವರ ಕಟೀಲಲ್ಲಿ ಹೋದ್ರಲ್ಲಿ ಪ್ರದಕ್ಷಿಣೆ ಆಕಲಿಕ್ಕೆ ಇಲ್ಲ ಇದ್ದಲ್ಲೇ ಸುತ್ತ ಬನ್ನಿ ಅಂತ ಹೇಳ್ತೇನೆ ಪರವಾಗಿಲ್ಲ ಅದು ಕೂಡ ವರ್ಕ್ ಆಗುತ್ತೆ ನಿಮಗೆ ಸೊ ಅದನ್ನ ಮಾಡ್ಕೊಂಡು ಬನ್ನಿ ಸರ್ ಮಾದವರೇ ನಾಳೆ ಈಗ ಹೋಗಿ ಓಕೆ ಪರವಾಗಿಲ್ಲ ಓಕೆ ಪರವಾಗಿಲ್ಲ ಅದನ್ನ ಮಾಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ರೈಟ್ ತಾನೇ ಎಲ್ಲ ಎಲ್ಲಾ ರೀತಿಯಲ್ಲಿ ಕೂಡ ವರ್ಕ್ ಆಗುತ್ತೆ ಸೊ ಅದನ್ನೆಲ್ಲ ಮಾಡ್ಕೊಳ್ಳಿ ಬಾ ಸರ್ ನೋಡಿ ನಾನು ಏನು ಹೇಳ್ತೇನೆ ಅಂದರೆ ಮನೆ ವಿಚಾರಕ್ಕೆ ನಾನೊಂದು ಬಂದಿಲ್ಲ ಸರ್ ಈಗ ಓಕೆನಾ ನಾನು ಜಸ್ಟ್ ಜಾತಕ ನೋಡ್ಕೊಂಡು ನಿಮಗೆ ಪ್ರೆಡಿಕ್ಟ್ ಮಾಡಿದ್ದೇನೆ ದಯವಿಟ್ಟು ಮಾಧವ್ ಅವರೇ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತೆ ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ನೀವು ಟ್ರೈ ಮಾಡಿ ನೋಡಿ ಎಲ್ಲ ಇರ್ತವೆ ಒಂದು ಮಾತು ಯಾವತ್ತು ನೆನ್ಪಿಟ್ಕೊಳ್ಳಿ ಮಾಧವ ಅವರೇ ಹೆಸರು ಮಾಧವ ಅಂತ ಇಟ್ಕೊಂಡಿದ್ದೀರಾ ಶನಿಯಲ್ಲಿ ಬಹಳ ಎಫೆಕ್ಟ್ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಲೈಫಲ್ಲಿ ಕಷ್ಟಪಡದೆ ಮುಂದೆ ಬರಲಿಕ್ಕಿಲ್ಲ ಯಾವತ್ತು ನೋಡಿದ್ರೆ ಆಪ್ಸ್ಟಕಲ್ಸನ್ನು ನೀವು ಅನುಭವಿಸಿ ಅನುಭವಿಸ್ತೀರಂತ ಮತ್ತೊಂದು ಇಂಡಿಕೇಶನ್ ಇದೆ ಇನ್ನೊಂದು ಇಂಡಿಕೇಶನ್ ಏನಿರ್ತಾ ಅಂದರೆ ನೀವು ಯಾರನ್ನೆಲ್ಲ ತುಂಬ ಪ್ರೀತಿಸ್ತೀರಾ ಅಥವಾ ಯಾರನ್ನೆಲ್ಲ ತುಂಬಾ ಹಚ್ಚಿಕೊಳ್ತೀರ ಅವ್ರು ನಿಮಗೆ ಕೈ ಕೊಟ್ಟೇ ಕೊಡ್ತಾರೆ ನಿಮ್ಮಿಂದ ದೂರ ಹೋಗ್ತಾರೆ ನೀವು ಇಮೋಷನಲ್ಲಿ ಬಿದ್ದು ಓದಾಡ್ತೀರಾ ರೈಟ್ ತಾನೇ ಹಾಂ ಗೊತ್ತಾಯ್ತೀಗ ಓಕೆನಾ ಸೊ ಇದೆಲ್ಲ ಜಾತಕದಲ್ಲಿ ಇರುವಂಥದ್ದು ಸರ್ ಜಸ್ಟ್ ಏನೇ ಇದ್ರು ಕೂಡ ನಾನು ಹೇಳಿದೆ ಪರಿಹಾರ ಮಾಡಿ ಒಳ್ಳೇದಾಗಲಿ ಮಾತಾಡಿ ಓಕೆನಾ ರೈಟ್ ಎಸ್ ಸರ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಓಕೆ ಬಂದು ಮೇಡಮ್ ಸೊ ಬಂದು ಮೇಡಮ್ ಓಕೆ ನಮ್ಮ ಧನುರ್ ಲಗ್ನದವ್ರಿಗೆ ಗೊತ್ತಾಯ್ತೀಗ ಅದಕ್ಕೋಸ್ಕರ ಧನುರ್ ಲಗ್ನದವ್ರಿಗೆ ವಿಶೇಷ ರೀತಿ ಏನಪ್ಪ ಮಾಡಬೇಕು ಎಲ್ಲೋ ಒಂದು ಕಡೆ ನೀವು ಕುಜನನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಏನೋ ಒಂದು ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೀವು ಗೆದ್ದು ಬಿಡ್ತೀರ ಪರವಾಗಿಲ್ಲ ಓಕೆ ತುಂಬ ಚೆನ್ನಾಗಿದೆ ಓಕೆ ಮಾತಾಡ್ತೀನಿ ಒಂದು ಧನು ಲಗ್ನದ ಬಗ್ಗೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ನಾನೊಂದು ಎರಡು ಪರಿಹಾರ ಹೇಳ್ಕೊಡ್ತೇನೆ ಅಂತ ಹೇಳಿದೆ ಈಗ ಮಕ್ಕಳಿಗೆ ಏನಾಗುತ್ತೆ ಕೆಲವೊಮ್ಮೆ ಏನೇ ತಿಂದರೂ ಕೂಡ ಶೀತ ಕಫ ಜ್ವರ ತೋ ಮಾಮೂಲಿಯಾಗಿರುವಂಥದ್ದು ಇರ್ತದೆ ನಾನು ಹೇಳಿದ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಓಕೆ ಬೆಳಿಗ್ಗೆ ಉಷಾಪಾನ ಉಷಾಪಾನ ಅಂದರೆ ನೀರನ್ನು ಕುಡಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಅವರು ಕುಡಿಯೋದಿಲ್ಲ ಬಟ್ ಜಬರ್ದಸ್ತಿ ಕುಡಿಸಬೇಕು ಅದು ಕೂಡ ಮುಖ ತೊಳೆಯೋದೇ ಅವರಿಗೆ ಅಟ್ಲೀಸ್ಟ್ ಅರ್ಧ ಗ್ಲಾಸ್ ಮೊದಲು ಕೊಡಿ ಮತ್ತು ಒಂದು ಗ್ಲಾಸ್ ಆದರೂ ಕೊಡಿ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ನೀರನ್ನು ಕುಡಿಲಿಕ್ಕೆ ಕೊಡಿ ಅವರಿಗೆ ಇಮ್ಯುನಿಟಿ ಪವರ್ ಏನು ಅದು ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನು ಅಂತಂದರೆ ಇವ್ರಿಗೆ ಯಾವಾಗಲೂ ಸೀತಾ ಜ್ವರ ಅಥವಾ ಥಂಡಿ ಮೈ ಥಂಡಿ ಆಗ್ತಾ ಉಂಟು ಅಂತಾದಾಗ ಆಗ ಏನು ಮಾಡಬೇಕು ನೀವು ಚವನ್ಪ್ರಾಶ್ ಅಂತ ಸಿಗುತ್ತೆ ನಿಮಗೆ ಅದರಲ್ಲಿ ಯಾವ್ದು ಬೇಕಾದ ಆರಿಸಿಕೊಳ್ಳಿ ಚವನ್ ಪ್ರಾಶ್ ಒಂದು ಚಮಚ ಬೆಳಿಗ್ಗೆ ಒಂದು ಚಮಚ ರಾತ್ರಿ ಅಥವಾ ಸಂಜೆ ಹೊತ್ತು ಚವನ್ ಪ್ರಾಶ್ನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಏನಾಗುತ್ತೆ ಅವರ ಇಮ್ಯುನಿಟಿ ಪವರ್ ಏನು ಸ್ಟ್ರಾಂಗ್ ಆಗುತ್ತೆ ಡೆಫಿನೆಟ್ ಆಗಿ ಹೇಳ್ತೇನೆ ಅವ್ರಿಗೇನದು ಸೀತಾ ಕಫ ಆಗಬೇಕು ಅದು ಆಗಲ್ಲ ಅದು ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆದಾಗ ಅಂತಹ ಯಾವುದೇ ಬಾಧೆಗಳು ಅವರನ್ನು ಕಾಡೋದಿಲ್ಲ ಇದು ವಿಚಾರ ಓಕೆನಾ ಆನಂತರ ಅದಕ್ಕೊಂದು ಸ್ವಿಚ್ ವರ್ಡ್ ಇರ್ತದೆ ಆ ಸ್ವಿಚ್ ವರ್ಡ್ ಏನಿರ್ತದೆ ಅದು ಹೇಗೆ ಅದನ್ನು ಬರ್ಕೊಳ್ಬೇಕು ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಇನ್ನು ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ನಾನು ವನಿತಾ ಅಂತ ತೇಜಸ್ವಿನಿ ಬಗ್ಗೆ ಕೇಳಲಿಕ್ಕಿತ್ತು ಮಗಳು ಹಾ ಓಕೆ ಅವರ ಹುಟ್ಟಿದ ದಿನಾಂಕ ಹೇಳಿ ತಾಯಿ 30 ಹ್ಮ್ ಓಕೆ ಹಾ ಓಕೆ 1993 ಹ್ಮ್ 8:35 ಎಎಂ ಏಟ್ ತರ್ಟಿ ಫೈವ್ ಎ ಎಮ್ ಹುಟ್ಟಿದ್ದೆಲ್ಲಿ ತಾಯಿ ಹಾಂ ಓಕೆ ಇವರು ವಿಶಾಖ ನಕ್ಷತ್ರ ನಮ್ಮ ತುಲಾರಾಶಿ ಕರ್ಕಾಟಕ ಲಗ್ನ ಮದುವೆ ಆಯ್ತಮ್ಮ ಇವರಿಗೆ ಹ್ಞೂ ಆರೋಗ್ಯ ಕೂಡ ಇಲ್ಲ ಕೆಲಸ ಸಹ ಇಲ್ಲ ಹಾಗೆ ಹೇಳ್ತೀರಾ ಓಕೆ ಅಮ್ಮ ಬುಧ ದೇಶ ಸ್ಟಾರ್ಟ್ ಆಗಿದೆ ಬುಧ ಏನಪ್ಪ ಬುಧ ದೇಶ ಸ್ಟಾರ್ಟ್ ಆಗಿದೆ ಅಮ್ಮ ಬುಧ ದೇಶ ಬಹಳ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟಲ್ಲಮ್ಮ ನೆಮ್ಮದಿಯನ್ನೇ ಅಂತ ನಮ್ಮ ತೇಜಸ್ವಿನಿ ಮೇಡಮ್ ಏನಿರ್ತಾರೆ ಅವರು ನೆಮ್ಮದಿಯನ್ನೇ ಕಳ್ಕೊಂಡ್ಬಿಡ್ತಾರೆ ಅದಕ್ಕೆ ಅದು ಕೂಡ ಈಗ ಇಪ್ಪತ್ತರ ಸೀರೀಸ್ ಏನು ಸ್ಟಾರ್ಟ್ ಆಗಿದೆ ಅಮ್ಮ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಈಗ ಅವ್ರಿಗೆ ಸ್ವಲ್ಪ ಕಠಿಣ ಪೀರಿಯಡ್ ಅಮ್ಮ ಇದು ನಿಜವಾಗಿ ಹೇಳಬೇಕಾದ್ರೆ ಅವ್ರಿಗೆ ಮೂವತ್ತರ ನಂತರ ಕೂಡ ಯಾಕೋ ಗೊತ್ತಿಲ್ಲ ಆರೋಗ್ಯ ಬಹಳಷ್ಟು ಕೈ ಕೊಡುತ್ತೆ ಅಂದರೆ ಇಂಡಿಕೇಶನ್ ಉಂಟಮ್ಮ ತುಂಬ ಅಂತ ಉಂಟು ಅದೊಂಥರ ಯಾವ ರೀತಿ ಸಿಚುವೇಶನ್ ಅಂದರೆ ಆಕ್ಸಿಡೆಂಟಲಿ ಸಿಚುವೇಶನ್ ಗೊತ್ತಾಯ್ತಮ್ಮ ಇವತ್ತು ಸರಿ ಇದ್ದಾರೆ ನಾಳೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಂತ ಪರಿಸ್ಥಿತಿ ಅಮ್ಮ ರೈಟಾ ಸೊ ಒಂದು ಮಾತು ಹೇಳ್ತೀನಿ ತಾಯಿ ಈ ಜಾತಕಕ್ಕೆ ಸ್ವಲ್ಪ ವಿಮರ್ಶೆ ಜಾಸ್ತಿ ಬೇಕಮ್ಮ ಆನಂತರ ಒಮ್ಮೆ ಪರ್ಸನಲ್ ಆಗಿ ನನ್ನನ್ನು ಭೇಟಿ ಮಾಡಿದ್ದೆ ರೈಟಾ ಒಮ್ಮೆ ಪರ್ಸನಲ್ ಆಗಿ ಪರವಾಗಿಲ್ಲ ನಾನು ಕಟ್ಪಾಡಿಯಲ್ಲಿ ಕಟ್ಪಾಡಿಗೆ ಬಂದು ಒಮ್ಮೆ ಆದಿತ್ಯ ಬಂದು ಈ ನಿಮಗೆ ಒಳ್ಳೆ ಪರಿಹಾರ ಕೊಡ್ತೀನಮ್ಮ ಸ್ವಲ್ಪ ವಿಮರ್ಶೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಈ ಜಾತದಲ್ಲಿ ಪೆಂಡಿಂಗ್ ಕರ್ಮ ಬಹಳಷ್ಟು ಇರುವುದರಿಂದ ಆ ಕರ್ಮವನ್ನು ನಿವಾರಣೆ ಮಾಡುವಂತಹ ಕೆಲವು ಟೆಕ್ನಿಕ್ಸ್ ಅನ್ನು ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅವರಿಗೆ ಬುಧ ದೇಶ ಬಂದ ನಂತರ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿದೆ ರೈಟ್ ದೇಶ ಸ್ಟಾರ್ಟ್ ಆಗಿದ್ದಷ್ಟೇ ಅಲ್ಲಿಂದಲೇ ಸಮಸ್ಯೆಗಳು ಕ್ರಿಯೇಟ್ ಆಗಿದೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಅಲ್ಲಿ ಅಲ್ಲಿ ನೋಡಿ ಇವರ ತಂದೆ ಇದ್ರೆ ತಂದೆ ಆರೋಗ್ಯ ಕೂಡ ಕೆಟ್ಟೋಗುತ್ತೆ ತಾಯಿ ವಿಪರೀತ ಅಂತ ಇಂಡಿಕೇಶನ್ ಇದೆ ಕುಟುಂಬ ಜೀವನ ಅಸ್ತವ್ಯಸ್ತವಾಗುತ್ತೆ ಏನು ಮಾಡಬೇಕು ಗೊತ್ತಾಗಿಲ್ಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಉಂಟು ಓಕೆ ಸೊ ಅದ್ರ ನೋಡಿ ಒಂದು ಮಾತು ಹೇಳಿದಿನಮ್ಮ ವನಿತಾ ಮೇಡಮ್ ಗೊತ್ತಾ ನಿಮಗೆ ನೀವು ಲೈಫಲ್ಲಿ ಏನು ಸಮಸ್ಯೆ ಅನುಭವಿಸ್ತೀರ ಅನುಭವಿಸಿ ಬಂದ ಆಗಿದೆ ತಾನೆ ಎಲ್ಲವೂ ಕೂಡ ಒಂಟಿಯಾಗಿ ಹೋರಾಟ ಮಾಡಿದಿರಿ ತಾನೆ ಎಲ್ಲ ಆಗಿದೆ ಅಲ್ವಾ ಗೊತ್ತಾಗದಮ್ಮ ಆ ತಗೋತುಂಟ್ರಿ ನಿಮಗೆ ಓಕೆನಾ ಸೊ ಅದು ಮಗಳಿಗೆ ಅನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಇರುವುದರಿಂದ ಈ ಜಾತಕವನ್ನು ಒಮ್ಮೆ ಪರ್ಸನಲ್ ಆಗಿ ದಯವಿಟ್ಟು ನನಗೆ ತಂದು ತೋರಿಸಿ ನಾನು ಹೇಳಿಕೊಡ್ತೇನೆ ಪರಿಹಾರ ಏನು ಅಂತ ಆಗ ಅವರ ಒಂದು ಜೀವನದಲ್ಲಿ ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತಮ್ಮ ನಂತರ ಗೆಲ್ತಾರವ್ರು ತುಂಬ ಚೆನ್ನಾಗಿರ್ತಾರೆ ಒಳ್ಳೇದಾಗ್ಲಿತಾಯ ರೈಟಾ ಎಸ್ ಸರ್ ಒಳ್ಳೆದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ದಯವಿಟ್ಟು ಇಂಥ ಜಾತಗಳು ಬಹಳ ಕೆಲವೊಂದು ಕಠಿಣ ಜಾತಗಳಿರ್ತಾರೆ ಈ ಜಾತಕ ಬಹಳಷ್ಟು ಕಠಿಣ ಉಂಟು ಯಾಕಂದ್ರೆ ಅವರಿಗೆ ಮೊದಲೇ ಬುಧನ ಅಫ್ಲಿಕ್ಷನ್ ಬುಧ ಯಾಕಂದ್ರೆ ಬುಧನಿಂದ ಪ್ರಾಬ್ಲಮ್ ಉಂಟು ಬುಧನ ಎನರ್ಜಿಯನ್ನು ಆಲ್ರೆಡಿ ಯೂಸ್ ಮಾಡಿ ಆಗಿದೆ ಅದಕ್ಕೋಸ್ಕರ ಬುಧ ಈಗ ದಶೆ ಬಂದಿದೆ ಅಂದಾಗ ಅದು ಬಹಳ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅಂತ ಉಂಟು ರೈಟ್ ತಾನೆ ಹೆಲ್ತ್ ಕೆಲಸ ಎಲ್ಲವೂ ಕೂಡ ಓಕೆ ಹಾಗಾದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವ ಸ್ವಿಚ್ ವರ್ಡನ್ನು ಉಪಯೋಗ ಮಾಡಬೇಕು ರೈಟ್ ಯಾವ ಸ್ವಿಚ್ ವರ್ಡನ್ನು ಉಪಯೋಗ ಮಾಡಬೇಕು ಸ್ವಿಚ್ ಅನ್ನು ಬರ್ಕೊಳ್ಳಿ ಅಂತ ಹೇಳ್ತಾನೆ ಆ ಸ್ವಿಚ್ ವರ್ಡ್ ಅನ್ನ ಅವರಿಗೆ ಈ ಪಾರ್ಟಲ್ಲಿ ಕೈಯಲ್ಲಿ ಅಲ್ವಾ ಇದು ನಮ್ಮ ಎಡದ ಕೈ ಓಕೆ ನಿಮಗೆ ಬಲಗೈ ಕಾಣ್ತಾ ಏನು ಗೊತ್ತಿಲ್ಲ ಎಡದ ಇದು ಈ ಪಾರ್ಟಲ್ಲಿ ಬರ್ಕೊಳ್ಳಿ ಸ್ವಿಚ್ ವಾರ್ಡನ್ನು ಈ ಪಾರ್ಟಲ್ಲಿ ಬರ್ಕೊಳ್ಳಿ ಇಲ್ಲಿ ಬರ್ಕೊಳ್ಳಿ ಪರವಾಗಿಲ್ಲ ಈ ಪಾರ್ಟಲ್ಲಿ ಇಲ್ಲಿ ಬೇಕಾದರೂ ಮಕ್ಕಳಿಗೆ ಸ್ವಿಚ್ ವರ್ಡನ್ನು ಬರೆದಿಡಿ ಅಥವಾ ಒಂದು ಚೀಟಿಯಲ್ಲಿ ಬರೆದವ್ರ ತಲೆದಿಮ್ಮಿನೊಳಗೆ ಕೂಡ ಹಾಕಿಡ್ಬೋದು ನೀವು ಪರವಾಗಿಲ್ಲ ಅಂತ ಹೇಳಿ ಬಟ್ ಕೈಯಲ್ಲಿ ಬರ್ಕೊಂಡಾಗ ಅದರ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ ಸ್ವಿಚ್ ವರ್ಡ್ ಬಂದು ಏನಿರ್ತದೆ ಏನಪ್ಪ ಇರ್ತದೆ ಆ ಸ್ವಿಚ್ ವರ್ಡನ್ನು ಬರ್ಕೊಳ್ಳಿ ನಂಬರ್ ಫೈವ್ ಒನ್ ಏಯ್ಟ್ ಡಬಲ್ ನೈನ್ ಒನ್ ಟೂ ಓಕೆನಾ ಫೈವ್ ಒನ್ ಐದು ಒಂದು ಎಂಟು ಒಂಬತ್ತು ಒಂಬತ್ತು ಒಂದು ಎರಡು ಓಕೆನಾ ರೈಟಾ ಗೊತ್ತಾಯ್ತಾ ಐದು ಒಂದು ಎಂಟು ಒಂಬತ್ತು ಒಂಬತ್ತು ಒಂದು ಎರಡು ಫೈವ್ ಒನ್ ಏಯ್ಟ್ ನೈನ್ ನೈನ್ ಒನ್ ಟೂ ರೈಟಾ ಓಕೆನಾ ಓಕೆ ಗೊತ್ತಾಯ್ತು ಅಂದಿಟ್ ಸೊ ಈ ಸ್ವಿಚ್ ವಾರ್ಡ್ ಇಸ್ ಮೋಸ್ಟ್ ಫೇವರಲ್ ತುಂಬ ಚೆನ್ನಾಗಿದೆ ಮಕ್ಕಳ ಆರೋಗ್ಯಕ್ಕೆ ಈಗ ಎಕ್ಸಾಮ್ ಎಲ್ಲ ಬರ್ತಾ ಉಂಟಲ್ವ ಅವರ ಅವ್ರ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಉಂಟು ಸೋ ಇದನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದ ಶುಗರ್ ಬಗ್ಗೆ ರೈಟ್ ತಾನೇ ಶುಗರ್ ಬಗ್ಗೆ ಈ ಶುಗರ್ ಬಗ್ಗೆ ಏನು ಗೊತ್ತಾ ನನಗೆ ಯಾಕೋ ಗೊತ್ತಿಲ್ಲ ಶುಗರ್ ಯಾವತ್ತಿದ್ರೂ ಕೂಡ ಇರಬಾರ್ದು ಮತ್ತು ಅದು ಟೋಟಲಿ ಕಂಟ್ರೋಲಲ್ಲಿ ಇರಬೇಕು ಅಂತ ತೀವ್ರ ಆಸೆ ರೈಟ್ ತಾನೇ ಎಲ್ಲರಿಗೂ ಇರುವಂಥದ್ದು ತಾನೇ ಆ ರೀತಿಯಾಗಿ ಏನು ಫಾಲೋ ಮಾಡಿದರೆ ಅದು ನಿಮಗೆ ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ಗೆ ಬರ್ಬೋದು ನೋಡಿ ಏನಾಗುತ್ತೆ ಶುಗರ್ ಹೆಚ್ಚಾಗೋದು ಡಾಕ್ಟ್ರ್ ಅಭಿಮತದ ಪ್ರಕಾರ ಮೆಡಿಕಲ್ ಸೈನ್ಸ್ನ ಪ್ರಕಾರ ನನಗಂತೂ ಗೊತ್ತಿಲ್ಲ ನಾನು ಮೆಡಿಕಲ್ ಕಲ್ತಿಲ್ಲ ಅವರ ಪ್ರಕಾರ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವಿಸಿದಾಗ ಅದರಲ್ಲಿ ಗ್ಲುಕೋಸ್ ಜಾಸ್ತಿನೇ ಉತ್ಪತ್ತಿ ಆಗುತ್ತೆ ಗ್ಲೂಕೋಸ್ ಇರ್ತದೆ ಆನಂತರ ಅದನ್ನು ಅದನ್ನು ಶಕ್ತಿಗೆ ಕನ್ವರ್ಟ್ ಮಾಡಲಿಕ್ಕೆ ಬೇಕಾಗಿ ರೈಟ್ ತಾನೇ ಸೊ ಅಲ್ಲಿ ಇನ್ಸುಲಿನ್ ಉಪಯೋಗ ಆಗುತ್ತೆ ಆ ಇನ್ಸುಲಿನಲ್ಲಿ ಸಾಕಾಗ ಸಾಕಾಗದೆ ಇರುವಾಗ ನಿಮಗೆ ಶುಗರ್ ಪ್ರಾಬ್ಲಮ್ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಅಷ್ಟೇ ಓಕೆ ಕಾರ್ಬೋಹೈಡ್ರೇಟ್ಸ್ ಇರುವಂಥ ಆಹಾರಗಳನ್ನು ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಓಕೆನಾ ಸೊ ಅವರೇ ಅದರ ಅರ್ಥ ಏನಂದರೆ ನೀವು ಅನ್ನ ಏನು ಊಟ ಮಾಡ್ತೀರಾ ಅದು ವೈಟ್ ರೈಸಾ ಅಥವಾ ಕುಚ್ಚಿಗೆ ಹಾಕಿ ಊಟ ಮಾಡ್ತೀರಾ ಸೊ ಆ ಊಟವನ್ನು ಕಡಿಮೆ ಮಾಡಿ ಅಂತ ಹೇಳುವಂಥ ಒಂದು ವಿಧಾನ ಆಗಿ ಓಕೆ ಆ ಊಟವನ್ನು ಸ್ವಲ್ಪ ಕಡಿಮೆ ಮಾಡಿ ಲೈಟಾದ ಪದಾರ್ಥಗಳನ್ನು ಸೇವಿಸಿ ಅಂತ ಹೇಳ್ತಾರಪ್ಪ ಈಗ ನೀವೇನು ಮಾಡಬೇಕು ಗೊತ್ತಾ ನಾನು ಹೇಳೋದಾದರೆ ನೀವು ಬೆಳಗಿನ ಹೊತ್ತು ಗ್ರೀನ್ ಟೀ ಕುಡಿತೀರಾ ಗ್ರೀನ್ ಟೀ ಕುಡೀರಿ ಆನಂತರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತಗೊಳ್ತೀರ ಡ್ರೈ ಫ್ರೂಟ್ಸ್ ತಗೊಳ್ಳಿ ಡ್ರೈ ಫ್ರೂಟಲ್ಲಿ ಯಾವುದೇ ಕಾರಣಕ್ಕೂ ಏನು ಬರಬಾರ್ದು ಈ ದ್ರಾಕ್ಷಿ ಒಣ ದ್ರಾಕ್ಷಿ ಡ್ರೈ ಫ್ರೂಟಲ್ಲಿ ಉಪಯೋಗ ಮಾಡಬೇಡಿ ಬೇರೆ ಯಾವುದು ಪರವಾಗಿಲ್ಲ ಪಿಸ್ತಾ ಪರವಾಗಿಲ್ಲ ಬಾದಾಮ್ ಪರವಾಗಿಲ್ಲ ಅನ ಕಾಜು ಪರವಾಗಿಲ್ಲ ಆನಂತರ ಅಂಜೀರ್ ಪರವಾಗಿಲ್ಲ ಇದೆಲ್ಲ ಓಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತಗೊಳ್ಳಿ ತೆಗೆದುಕೊಳ್ಳಿ ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ಳಿ ಬೆಳಗಿನ ಹೊತ್ತು ಟೀ ಕುಡಿದ ನಂತರ ತಗೊಳ್ಳಿ ಪರವಾಗಿಲ್ಲ ಆನಂತರ ಬೆಳಗಿನ ಹೊತ್ತು ಏನು ಮಾಡಬೇಕು ಸ್ವಲ್ಪ ಫ್ರೂಟ್ಸನ್ನು ಕಟ್ಟು ಮಾಡಿ ಬೆಳಗಿನ ಹೊತ್ತು ತಿನ್ನಬೇಕು ನೀವು ಫ್ರೂಟ್ಸ್ ಓಕೆ ಫ್ರೂಟ್ಸ್ ಆ ಫ್ರೂಟ್ಸಲ್ಲಿ ಏನಿರಬೇಕಪ್ಪ ಆ್ಯಪಲ್ ಇರಬೇಕು ಮೂಸಂಬಿ ఆరెంజ్ పప్పాయ ಆ್ಯಪಲ್ ಮುಸುಮಿ ಆರೆಂಜ್ ಪಪ್ಪಾಯ ಇಷ್ಟೇ ಸಾಕು ಇಷ್ಟಲ್ಲಿ ಒಂದು ಪ್ಲೇಟಲ್ಲಿ ಅದನ್ನು ಕಟ್ ಮಾಡಿ ಅಥವಾ ನಿಮಗೆ ಪಪ್ಪಾಯನೇ ಕೊಡಿ ನೀವು ಪಪ್ಪಾಯೇ ತಿನ್ಬೋದು ಮುಸುಮಿನೇ ತಿನ್ಲಿ ಮುಸುಮಿನೇ ತಿನ್ಬೋದು ಅಲ್ವಾ ಅಥವಾ ಆ್ಯಪಲ್ ತಿನ್ನು ಆ್ಯಪಲ್ಲೇ ತಿನ್ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗೋಲ್ಲ ಸೊ ಇದನ್ನು ನೀವು ಬೆಳಗಿನ ಹೊತ್ತು ಮಾಡಬೇಕು ಬೆಳಗಿನ ಹೊತ್ತು ನಿಮ್ಮ ಬ್ರೇಕ್ಫಾಸ್ಟ್ ದೋಸೆಗೀಸ್ ಏನು ಅದು ಅವಾಯ್ಡ್ ಮಾಡಬೇಕು ಯಾವುದೇ ಕಾರಣಕ್ಕೆ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ರೈಟ್ ತಾನೇ ಓಕೆನಾ ಸೊ ಇದನ್ನು ಅವಾಯ್ಡ್ ಮಾಡಿ ಬಿಟ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಆನಂತರ ನಿಮ್ಮ ಡಾಕ್ಟ್ರು ಕೊಟ್ಟಂಥ ಟ್ಯಾಬ್ಲೆಟ್ಸ್ ಏನುಂಟು ಅದನ್ನು ತೆಗೆದುಕೊಳ್ಳಿ ರೆಗ್ಯುಲರ್ ಅದನ್ನು ಮತ್ತೆ ಚೆಕ್ ಮಾಡಿದ ನಂತರ ಅಲ್ಲಿ ಶುಗರ್ ರೆಡ್ಯೂಸ್ ಆಯಿತು ಆಗ ಡಾಕ್ಟ್ರ್ ಏನು ಸಲಹೆ ಕೊಡ್ತಾರೆ ಅದನ್ನೇ ಫಾಲೋ ಮಾಡಬೇಕು ನನ್ನನ್ನು ಫಾಲೋ ಮಾಡೋದಲ್ಲ ರೈಟ್ ತಾನೇ ಅದು ಡಾಕ್ಟ್ರಿಗೆ ಬಿಟ್ಟದ್ದು ಏನೇ ಇದ್ದರೂ ಕೂಡ ಚೆಕ್ ನಾನು ಜಸ್ಟ್ ನಿಮಗೆ ಟೆಕ್ನಿಕ್ ಹೇಳಿಕೊಡ್ತೇನೆ ಅಷ್ಟೇ ಓಕೆನಾ ಇನ್ನು ಮಧ್ಯಾಹ್ನದ ಹೊತ್ತು ಊಟ ಮಾಡಬೇಕು ಮಧ್ಯಾಹ್ನದ ಹೊತ್ತು ಊಟ ಮಾಡಿದ್ದೀನಿ ಓಕೆ ಊಟ ಮಾಡಬೇಕು ಈಗ ನಿಮಗೆ ನೀವೇನು ತರಕಾರಿ ತಿಂತೀರಾ ಮೀನು ತಿಂತೀರಾ ಮಾಂಸ ತಿಂತೀರ ನಿಮಗೆ ಬಿಟ್ಟದ್ದು ರೈಟ್ ತಾನೆ ನೀವೇನು ಬೇಕಾದರೂ ತಿನ್ನಿ ಪರವಾಗಿಲ್ಲ ಸಿಹಿ ಅಂತೂ ಬೇಕಾಗಿಲ್ಲ ರೈಟ್ ತಾನೇ ಅಲ್ಲಿ ಊಟ ಮಾಡುವಾಗ ಏನು ಮಾಡಬೇಕು ಒಂದು ಅರ್ಧ ಮುಸುಂಬಿ ಅಥವಾ ಅರ್ಧ ಆಪಲ್ ಓಕೆ ಅದನ್ನು ಮೊದಲು ತಿನ್ನಬೇಕು ಊಟ ನಂತರ ಅದನ್ನು ಮೊದಲು ಅರ್ಧ ಮುಸುಮಿ ಅಥವಾ ಅರ್ಧ ಆಪಲ್ ಅಥವಾ ಒಂದು ಆ್ಯಪಲ್ ಒಂದು ನೀವು ತಿನ್ಬೋದು ರೈಟ್ ಅದನ್ನು ತಿಂದು ಅದರ ಮೇಲೆ ಊಟ ಮಾಡಬೇಕು ಅದರ ಮೇಲೆ ಸ್ವಲ್ಪ ರೈಸ್ ತಗೊಂಡು ಮತ್ತು ಏನೆಲ್ಲ ಬೇಕು ಅದನ್ನು ಊಟ ಮಾಡಿ ಓಕೆನಾ ಇನ್ನೂ ಟ್ಯಾಬ್ಲೆಟ್ ಇದೆ ಟ್ಯಾಬ್ಲೆಟ್ ತಗೊಳ್ಳಿ ಪರವಾಗಿಲ್ಲ ಅದನ್ನೆಲ್ಲ ತಗೊಂಡುಕೊಳ್ಳಿ ಮುಗಿ ತೆಗೆ ಫಿನಿಶ್ ಓಕೆನಾ ರಾತ್ರಿ ಹೊತ್ತು ಏನು ಮಾಡಬೇಕು ಸಾಧಾರಣ ಮಟ್ಟಿಗೆ ಏಳುವರೆ ಗಂಟೆಗಿಂತ ಮುಂಚೆಯೇ ಊಟ ಮಾಡಲಿಕ್ಕಿಲ್ಲ ಊಟ ಡ್ರಾಪ್ ಮಾಡಬೇಕು ಅಲ್ಲಿ ರೈಸ್ ತಿನ್ನುವ ಹಾಗಿಲ್ಲ ರಾತ್ರಿ ಹೊತ್ತು ಬರೇ ಫ್ರೂಟ್ಸ್ ಓಕೆ ಅದನ್ನು ಪಪ್ಪಾಯನೇ ತಿಂತೀರಾ ಮುಸುಮಿನೇ ತಿಂತೀರಾ ಅಲ್ವಾ ನನಗೆ ಹಣಕಾಸು ತುಂಬ ಖರ್ಚಾಗುತ್ತೆ ಆಗೋದಿಲ್ಲ ಓಕೆ ಪಪ್ಪಾಯ ಸುಲಭ ರೀತಿಯಲ್ಲಿ ಸಿಗುತ್ತೆ ಸೊ ಅದನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡಿ ಪರವಾಗಿಲ್ಲ ಅದನ್ನೇ ತಿನ್ನಿ ನೀವು ಆ್ಯಪಲ್ ಬೇಕಾದ ಆ್ಯಪಲನ್ನು ಕಟ್ ಮಾಡ್ತೀನಿ ಅದನ್ನು ಕಟ್ ಮಾಡಿ ತಿನ್ನಿ ಮತ್ತು ಸ್ವಲ್ಪ ಕುಂಬಳಕಾಯಿ ಜ್ಯೂಸನ್ನು ಉಪಯೋಗ ಮಾಡಿ ಒಂದೆರಡು ಗ್ಲಾಸ್ ಕುಂಬಳಕಾಯಿ ಜ್ಯೂಸನ್ನು ರಾತ್ರಿ ಹೊತ್ತು ಕುಡಿರಿ ಅನ್ನೋದ ಟ್ಯಾಬ್ಲೆಟನ್ನು ತೊಗೊಳ್ಕೊಂಡು ಅದನ್ನು ತಗೊಳ್ಳಿ ಇದು ಟೆಕ್ನಿಕ್ ರೈತನೇ ಎದ್ದು ಉಷಾಪಾನ ಅಂತೂ ಮಾಡಲೇಬೇಕು ಎದ್ದು ನೀವು ಮುಖ ತೊಳೆಯದೇನೆ ನೀವು ಒಂದು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಕುಡಿಲೇಬೇಕು ನೀವು ಸೊ ಈ ಟೆಕ್ನಿಕನ್ನ ನೀವು ಫಾಲೋ ಮಾಡಿದಾಗ ದೇವರಾಣಿಗೆ ಹೇಳ್ತೇನೆ ಒಂದು ವಾರದೊಳಗೆ ನಿಮ್ಮ ಶುಗರ್ ಕಂಟ್ರೋಲ್ಗೆ ಇರೋಲ್ಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಆ ಒಂದು ಕರೇಜ್ ಇರಬೇಕು ಸಿಕ್ಕಿದ್ದೆಲ್ಲ ತಿನ್ನುವುದಲ್ಲ ಕೆಲವರಿಗೆ ಶುಗರ್ ಇದ್ದರೂ ಕೂಡ ಐಸ್ ಕ್ರೀಮ್ ಬೇಕು ಅದು ಬೇಕು ಇದು ಎಲ್ಲ ಬೇಕು ಅವರಿಗೆ ರೈಟ್ ತಾನೇ ಎಲ್ಲಿ ಫಂಕ್ಷನಿಗೆ ಹೋಗ್ತಾರೆ ಅಲ್ಲಿ ಯಾವುದು ಬಿಡುವುದಿಲ್ಲ ಅವ್ರಿಗೆ ಗುಲಾಬ್ ಜಾಮೂನ್ ಕೂಡ ಬೇಕು ಮತ್ತು ರಸಗುಲ್ಲ ಕೂಡ ಬೇಕು ಎಲ್ಲ ತಿಂತಾರೆ ನಾ ಹಾಗೆ ಮಾಡಬೇಡ ಯಾಕಂದರೆ ಅದು ಒಂದು ಕರ್ಮ ಅಂತ ಹೇಳ್ತಾನೆ ಯಾಕಂದರೆ ಒಂದು ಕಡೆ ಶನಿ ಎಫೆಕ್ಟ್ ಕೊಡ್ತಾ ಇದ್ದಾನೆ ಕಹಿಯನ್ನು ತಿನ್ನಬೇಕಂತ ಶನಿ ಅಲ್ಲಿ ಇಂಡಿಕೇಟ್ ಕೊಡ್ತಾ ಇದ್ದಾನೆ ಅದು ಶನಿಯ ಎಫೆಕ್ಟ್ ಅದು ಬರ್ತಾ ಉಂಟಲ್ಲಿ ಶುಕ್ರನ ಎಫೆಕ್ಟ್ ಬರ್ತಾ ಉಂಟಲ್ಲಿ ಅಲ್ಲೂ ಆನಂತರ ಆಹಾರ ಬಂದು ಚಂದ್ರನಿಗೆ ಸಂಬಂಧ ಹಾಗಾದರೆ ಚಂದ್ರ ಮತ್ತು ಶನಿಯ ಕನೆಕ್ಷನ್ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಇರುವ ಅದಕ್ಕೆ ಕಹಿ ತಿನಿಸ್ತಾ ಇದ್ದಾನೆ ಯಾಕೆ ಒಂದು ಜನ್ಮದ ಕರ್ಮ ಉಂಟಲ್ಲ ಅದಕ್ಕೆ ಕಹಿ ತಿನ್ನಿಸಬೇಕು ಅಂತ ಹಾಗೆ ಕಹಿ ತಿನ್ನಬೇಕು ನೀವು ತಿಂದರೆ ಏನೂ ಆಗಲ್ಲ ನಿಮಗೆ ಇನ್ನು ನಿಮ್ಮ ಟ್ಯಾಬ್ಲೆಟ್ ಉಂಟು ಅದುಂಟು ಸಿರಪ್ ಉಂಟು ನೀವು ಏನು ಬೇಕಾದರೂ ತಗೊಳ್ಳಿ ಅದು ಏನೂ ತೊಂದರೆ ಇಲ್ಲ ಬಟ್ ನಾನು ಹೇಳಿದೆ ಈ ಟೆಕ್ನಿಕನ್ನು ಬೆಳಗಿನ ಹೊತ್ತು ಮಧ್ಯಾಹ್ನದ ಹೊತ್ತು ಸಂಜೆ ಹೊತ್ತು ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಒಂದು ವಾರದ ನಂತರ ಹೋಗಿ ಶುಗರ್ ಚೆಕ್ ಮಾಡಿ ನಿಮ್ಮ ಶುಗರ್ ನಾರ್ಮಲ್ಗೆ ಬಂದಿರ್ತದೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ಸರ್

ಏನ್ ತಿಳ್ಕೊಳ್ಬೇಕು ಸರ್ ಹೇಳಿ ಅವರು ಯಾವ ಕೆಲಸದಲ್ಲಿ ಸಹ ಇದು ಇಲ್ಲ ಯಾವ್ದು ಯಾವ ಕೆಲಸ ಮಾಡಿದ್ರು ಸಹ ಅವನ್ ನೆಮ್ಮದಿ ಇಲ್ಲ ಮತ್ತೆ ಹೊರಗೆ ಹೊರ ಹೊರ ದೇಶ ಹೋಗ್ಲಿಕ್ಕೆ ಟ್ರೈ ಮಾಡಿದ್ರೆ ಯಾವ್ದು ಸಹ ಇದು ಆಗುದಿಲ್ಲ ಸಕ್ಸಸ್ ಆಗುದಿಲ್ಲ ಮತ್ತೆ ಅವನು ಎ ಸಿ ಎಲ್ಲ ಎ ಸಿ ಎಲ್ಲ ಕೆಲಸ ಮಾಡ್ತಿದ್ದ ಈಗ ಅವನಿಗೆ ಎಲ್ಲ ಯಾವ ಸಹ ಇದು ಬರುದಿಲ್ಲ ಕೆಲಸ ಬರುದಿಲ್ಲ ಓಕೆ ಸರ್ ನೋಡ ಅದು ಅವನಿಗೆ ಜಾತಕ ಸ್ವಲ್ಪ ಪ್ರಾಬ್ಲಮೆಟಿಕ್ ಉಂಟು ಸರ್ ಇದರಲ್ಲಿ ಅದರ ಜೊತೆಗೆ ಏನು ಗೊತ್ತಾ ಸ್ವಲ್ಪ ಈ ಅವನಿಗೆ ತುಂಬಾ ಕೋಪ ಬರುತ್ತಾ ಸರ್ ಅದನ್ನು ಹೇಳಿ ನನಗೆ ಅದೆಲ್ಲ ಕಡಿಮೆ ಮಾಡ್ಬೇಕು ಸರ್ ಮೊದಲನೇದಾಗಿ ಒಂದನೇದಾಗಿ ಕೋಪ ಬರುವಂತ ಕಡಿಮೆ ಮಾಡಬೇಕು ತಂದೆ ತಾಯಿಗಳ ಜೊತೆಗೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಮಾಡ್ಬೇಕು ಅವರು ಬೇರೆಯವರನ್ನ ಇನ್ಸಲ್ಟ್ ಮಾಡಿ ಮಾತಾಡುವಂತದ್ದು ಹೊರಗಡೆ ಓಕೆ ಬೇರೆಯವ್ರನ್ನ ಇನ್ಸಲ್ಟ್ ಮಾಡಿ ಬೇರೆಯವ್ರನ್ನ ಕೆಳಗೆ ಹಾಕಿ ಮಾತಾಡುವಂತ ಅಭ್ಯಾಸ ಇರ್ತದೆ ಅವ್ರಿಗೆ ಕೇಳಿ ನೋಡಿ ಅದು ಇರಬಾರ್ದು ಸರ್ ರೈಟಾ ಆ ಬೇರೆಯವ್ರನ್ನ ಯಾವುದೇ ಕಾರಣಕ್ಕೆ ಇನ್ಸಲ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಕೆಳಗೆ ಹಾಕಬಾರ್ದು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಬಾರ್ದು ಅವರಿಗೆ ಅಭ್ಯಾಸ ತುಂಬಾ ಜಾಸ್ತಿ ಇದೆ ಅವರ ಸ್ನೇಹಿತರ ವಲಯದಲ್ಲಿ ಅದನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಯಾವುದೋ ಒಂದು ಗ್ರಹಲ್ಲಿ ಪ್ರಾಬ್ಲಮ್ ಕೊಡ್ತಾ ಉಂಟವರಿಗೆ ರೈಟ್ ತಾನೇ ಸೊ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಮೊತ್ತ ಅವ್ರಿಗೆ ಹೇಳಿ ಯಾರನ್ನ ಇನ್ಸಲ್ಟ್ ಮಾಡಬೇಡಪ್ಪ ಕೋಪ ಮಾಡ್ಕೊಳ್ಬೇಡ ಕಮ್ಯುನಿಕೇಷನ್ ಚೆನ್ನಾಗಿಟ್ಕೋ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡು ಯಾರಾದರೂ ಮೊದಲಿಗೆ ಸಿಕ್ಕಿದ್ರೆ ನಮಸ್ತೆ ಹೇಳು ಅನ್ನೋದು ಧನ್ಯವಾದ ಹೇಳು ಇದಂತೂ ಮಾಡಲೇಬೇಕು ರೈಟ್ ತಾನೆ ಓಕೆ ಅದು ನನ್ಗೆ ಗೊತ್ತಿಲ್ಲ ಸರ್ ಬಟ್ ಜಾತಕ ಇಂಡಿಕೇಶನ್ ಕೊಡ್ತಾ ಉಂಟು ಎಲ್ಲೋ ಒಂದು ಕಡೆ ಅವನು ಯಾರನ್ನು ಇನ್ಸಲ್ಟ್ ಮಾಡ್ತಾನೆ ಯಾರನ್ನು ಅಥವಾ ನಿಮ್ಮನ್ನೇ ಇನ್ಸಲ್ಟ್ ಮಾಡ್ಬೋದು ಮನೆಯಲ್ಲಿ ಗೊತ್ತಿಲ್ಲ ನನಗೆ ತಂದೆ ತಾಯಿನೇ ಇನ್ಸಲ್ಟ್ ಮಾಡ್ಬೋದು ಅವು ಮಾಡಿಯೇ ಮಾಡ್ತಾನೆ ಒಂದು ಇಂಡಿಕೇಶನ್ ಉಂಟು ಸರ್ ಅದಕ್ಕೋಸ್ಕರ ಹೇಳಿದೆ ಓಕೆನಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಓಕೆನಾ ರೈಟ್ ಮತ್ತೆ ಏನು ಮಾಡಬೇಕು ಸ್ವಲ್ಪ ಹೆಸರು ಕಾಳು ಗೊತ್ತಾ ನಿಮಗೆ ಹೆಸರು ಕಾಳು ಕಾಳು ಒಂದು ಹಿಡಿ ಹೆಸರು ಕಾಳನ್ನು ಇಟ್ಕೊಂಡು ಅವನಿಗೆ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿಸಿ ತೆಗಿಬೇಕು ಸರ್ ನಿವ್ಸ್ ತೆಗೆದು ಅದನ್ನು ಪೇಪರಲ್ಲಿ ಕಟ್ಟಿ ಒಂದು ಹಿಡಿ ಹೌದು ಸರ್ ಒಂದು ಇಡೀ ಹೆಸರು ಕಾಳನ್ನ ಇಟ್ಟುಕೊಂಡು ಅದರಲ್ಲಿ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿ ಸಿಗದು ಒಂದು ಪೇಪರ್ ಅಲ್ಲಿ ಕಟ್ಟಿ ದೂರ ಬಿಸಾಡಿ ಸರ್ ರೈಟ್ ತಾನೇ ಸೊ ಇದನ್ನ ಮಾಡ್ಕೊಂಡಾಗ ಅವನಿಗೆ ಒಳ್ಳೆ ರಿಸಲ್ಟ್ ಬಳಕೆ ಸ್ಟಾರ್ಟ್ ಆಗಿದೆ ಜಾತಕ ಸ್ವಲ್ಪ ಪ್ರಾಬ್ಲಮೆಟಿಕ್ ಪ್ರಾಬ್ಲಮೆಟಿಕ್ ಅನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ ಬಟ್ ಅವರು ಏನಾದರೂ ಅದೊಂದು ಅವರ ಮನಸ್ಸಲ್ಲಿ ಇರ್ತದಲ್ವ ನಾನೇ ಎಲ್ಲ ಬೇರೆಯವರು ಏನೂ ಇಲ್ಲ ಯಾರನ್ನು ಕೆಳಗೆ ಹಾಕೋದು ಇನ್ಸಲ್ಟ್ ಮಾಡಿ ಮಾತಾಡೋದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾವಾಗ ಅದನ್ನು ಸರಿ ಮಾಡ್ಕೊಳ್ತಾರೆ ಲೈಫು ಸರಿ ಆಗುತ್ತೆ ಅನ್ಯತಾ ನನಗಂತೂ ಗೊತ್ತಿಲ್ಲ ಏನು ಮಾಡ್ತಾ ಇರೋದು ಓಕೆನಾ ಸರ್ ರೈಟ್ ಸರ್ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆನಾ ಸೊ ಓಕೆ ಈಗ ಶುಗರ್ ಬಗ್ಗೆ ಕೂಡ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಇನ್ನು ನಾಳೆ ನಿಮಗೆ ವಾಸ್ತು ಬಗ್ಗೆ ಒಂದೆರಡು ಪರಿಹಾರಗಳನ್ನು ಹೇಳಿಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ರಿಸಲ್ಟ್ ಮನೆಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಿಸಲ್ಟ್ ಬರೋದಿದ್ದರೂ ಕೂಡ ಅದರಲ್ಲಿ ನಿಮಗೆ ಹೆಚ್ಚು ಕಡಿಮೆ ಆಗೋದು ಏನು ಕೂಡ ಇರೋದಿಲ್ಲ ರೈಟ್ ನಾನು ತುಂಬ ಚೆನ್ನಾಗಿದೆ ಈ ಆದಿತ್ಯವರ ಮನೆಯಲ್ಲಿ ಇರ್ತೀನಪ್ಪ ಅವೈಲೇಬಲ್ ಇರ್ತಾರೆ ಬಂದು ಜಾತಕವನ್ನು ತೋರಿಸ್ಬೋದು ತುಂಬ ಚೆನ್ನಾಗಿರ್ತದೆ ಮಾತಾಡಲಿಕ್ಕೆ ತುಂಬ ವಿಚಾರ ಇದೆ ನಿಮ್ಮ ಜೊತೆಗೆ ಧನು ಲಗ್ನದ ಬಗ್ಗೆ ಬಹಳಷ್ಟು ವಿಚಾರಗಳು ಮಕರ ಲಗ್ನ ಕುಂಭಲಗ್ನ ಮೀನ ಲಗ್ನದ ಬಹಳಷ್ಟು ವಿಚಾರಗಳು ನಾನು ಮಾತಾಡಲಿಕ್ಕಿದೆ ಅದೇ ರೀತಿ ಪರಿಹಾರಗಳನ್ನು ಕೂಡ ಹೇಳಿಕೊಡುವಂಥದ್ದು ಖಂಡಿತ ಇದೆ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಓಕೆನಾ ನಾವೇನು ಮಾಡೋಣ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ